ಸುಖವಾನ್ ಸುಖರೂಪಿಣ ಮಾಹುರತೋ ನಿಗಮಃ ಸ್ವಮತಿ ಪ್ರಭವಂ ಜಗದಸ್ಯ ಯತಃ ಪರಬೋಧತನಂ ಚ ತತಃ ಕಪತಿಂ ಬಹುಚಿತ್ರ ಜಗತ್ ಬಹುಧಾ ಕರಣ ಪರಶಕ್ತಿರನಂತ ಗುಣಃ ಪರಮಃ ಸುಖರೂಪಮಮುಷ್ಯ ಪದಂ ಪರಮಂ ಸ್ಮರತಸ್ತು ವಿಮುಕ್ಷ್ಯತಿ ತತ್ಸತತಂ ಸ್ಮರಣೇ ಹಿ ಪರೇ ವಿದುರಸ್ಯ ವಿಭೋ ಮಲಿನಾನಿ ಮನಾಂಸಿ ಕುತಃ ಕರಣಂ ವಿಮದಂ ಹಿ ಪದಂ ಪರಮಂ ಸ್ಮರತಂ ತರುಣಾರ್ಕ ಸವರ್ಣಮಜಸ್ಯ ಹರೇ ಶುತಿಷಾಣ ನಿಷಾತತಮೈ ಸುಮನೋಸಿ ಭಿರಾಶು ನಿಹತ್ಯ ದೃಢಂ ಬಲಿನಂ ನಿಜವೈರಿಣಮಾಹುರತುಂ ಆತ್ಮತಮೋಭಿದಮೀಶಮನಂತಮುಪಾಸ್ವಹರಿಂ ಸಹಿ ವಿಶ್ವಸೃಜೋ ವಿಭುಷಂ ಗೋಪುರಂದರ ವ್ಯಮುಖಾನ ಪರಾನಮರಾನ್ ಯಜದೀತ್ಯತಮೋವತಿ ಹಂತಿ ನಿಜಂ ಪರಮಾಪಯತಿ ಪ್ರಣತಾನ್ ಸುಧಿಯಾ ಪರಮೋಪಿ ರಮೇ ವಿದುರಸ್ಯ ನಮೋ ನಹಿ ಕಶ್ಚಿದಭೂನ್ನ ಭವಿಷ್ಯತಿ ಚ ಕ್ವಚಿದದ್ಯತನೋಪಿ ನ ಪೂರ್ಣ ಸದಾ ಗಣಿತೇಡ್ಯ ಗುಣಾನುಭವೈಕತನೋ ಇತಿ ದೇವ ವರಸ್ಯ ಹರೇಸ್ತವನಂ ಕೃತವಾನ್ ಮುನಿರುಕ್ತ ಮಮಾದರತಃ ಸುಖತೀರ್ಥಪದಾಭಿಹಿತಃ ಪಠತಃ ಸುಖತೀರ್ಥಪದಾಭಿಹಿತಃ ಪಠತಃ ತದಿದಂ ಭವತಿ ಧ್ರುವಮುಚ್ಚ ಸುಖಂ ಭವತಿ ಧ್ರುವಮುಚ್ಚ ಸುಖಂ ಇತಿ ದೇವ ವರಸ್ಯ ಹರೇಸ್ತವನಂ ವರಸ್ಯ ಹರೇಸ್ತವನಂ ಕೃತವಾನ್ ಮುನಿರುಕ್ತ ಮಮಾದರತಃ ಉತ್ತಮಾದರತಃ ಸುಖತೀರ್ಥಪದಾಭಿಹಿತಃ ಪಠತಃ ಸುಖತೀರ್ಥಪದಾಭಿಹಿತಃ ಪಠತಃ ತದಿದಂ ಧ್ರುವಮುಚ್ಚ ಸುಖಂ ತದಿದಂ ಭವತಿ ಧ್ರುವಮುಚ್ಚ ಸುಖಂ ಇತಿ ದೇವವರಸ್ಯ ಹರೇಃ ಸ್ತವನಂ ಕೃತವಾನ್ ಮುನಿಃ ಉತ್ತಮಃ ಆದತ್ಮ ಮುನಿಃ ಉತ್ತಮಂ ಆದರತಃ ಸುಖತೀರ್ಥಂ ಒಂದೇ ಪದ ಸುಖತೀರ್ಥ ಪದಾಭಿಹಿತಃ ಪದಾಭಿಹಿತಃ ಪಠತಃ ತತ್ ಇದಂ ಭವತಿ ಧ್ರುವಂ ಉಚ್ಚ ಸುಖಂ. ಅಲ್ಲಿ ಉಚ್ಚ ಸುಖಂ ಎಂಬುದಾಗಿ ಒಂದೇ ಪದವನ್ನಾಗಿಯೂ ಪದಚ್ಛೇದ ಮಾಡಬಹುದು. ಉಚ್ಚ ಅಂತ ಪ್ರತ್ಯೇಕ ಪದ, ಮತ್ತೊಂದು ಸುಖಂ ಅಂತ ಪದಚ್ಛೇದ. ಉಚ್ಚ ಸುಖಂ, ಧ್ರುವಂ ಉಚ್ಚ ಸುಖಂ ಅಂತ ಹೀಗೆ ಮೂರನ್ನು ಬೇರೆ ಬೇರೆ ರೀತಿ ಪದಚ್ಛೇದ ಮಾಡಿಕೊಳ್ಳಬೇಕು. ವ್ಯಾಖ್ಯಾನಕಾರರು ಅದಕ್ಕೂ ಒಂದು ಅರ್ಥವನ್ನು ಬರೀತಾರೆ. ಅಂತೂ ಇತಿ ದೇವವರಸ್ಯ ಹರೇಹೇ ಸ್ತವನಂ ಕೃತವಾನ್ ಮುನಿಃ ಉತ್ತಮಂ ಆದರತಃ ಸುಖತೀರ್ಥಾಭಿಹಿತಃ ಸುಖತೀರ್ಥ ಪದಾಭಿಹಿತಃ ಪಠತಃ ತತ್ ಇದಂ ಭವತಿ ಧ್ರುವಂ ಉಚ್ಚ ಸುಖಂ ಅಥವಾ ಧ್ರುವಂ ಉಚ್ಚ ಸುಖಂ ಹಾಗೆ ಕೂಡ ಹೇಳಲಿಕ್ಕೆ ಬರುತ್ತೆ. ಇದರ ಅಭಿಪ್ರಾಯ ಏನು? ಈ ಅಧ್ಯಾಯದ ನಾಲ್ಕನೇ ಅಧ್ಯಾಯದ ಕಡೆಯ ಶ್ಲೋಕ, ಎಂಟನೇ ಶ್ಲೋಕವನ್ನು ಶ್ರೀಮದ್ ಆಚಾರ್ಯರು ಉಲ್ಲೇಖ ಮಾಡ್ತಾ ಇದ್ದಾರೆ. ಏನಿದರ ಅಭಿಪ್ರಾಯ? ಇದುವರೆಗೂ ಶ್ರೀಮದ್ ಆಚಾರ್ಯರು ಈ ಅಧ್ಯಾಯದ ಪ್ರಾರಂಭದ ಏಳು ಶ್ಲೋಕಗಳಲ್ಲಿ ಭಗವಂತನ
ನಮಸ್ಕಾರಕ್ಕೆ ಯೋಗ್ಯವಾದ ಅನೇಕ ಭಗವಂತನ ಸ್ವರೂಪಗಳನ್ನು ತಿಳಿಸಿಕೊಟ್ರು. ನಾವೇನು ಮಾಡಬೇಕು ಜೀವರು? ಆ ಹಿಂದಿನ ಅಧ್ಯಾಯದಲ್ಲಿ ಹಾಗೂ ನಾಲ್ಕನೇ ಅಧ್ಯಾಯದ ಎರಡೂ ಅಧ್ಯಾಯದಲ್ಲೂ ಕೂಡ ಜೀವರು ಮಾಡಬೇಕಾದ ಉತ್ತಮವಾದ ಸಾಧನೆಯನ್ನು ಶ್ರೀಮದ್ ಆಚಾರ್ಯ ತಿಳಿಸಿಕೊಟ್ಟು, ಎಲ್ಲ ಕಡೆಯೂ ಕೂಡ ಹರಿಂ ಉಪಾಸ್ವ, ಹರಿಂ ಉಪಾಸ್ವ, ಹರಿಯನ್ನ ಇಂಥ ಭಗವಂತನನ್ನು ಉಪಾಸನೆ ಮಾಡು, ಇಂಥ ಭಗವಂತನನ್ನು ಉಪಾಸನೆ ಮಾಡು ಅಂತ ಹೇಳ್ಕೊಂಬಂದರು. ಇಷ್ಟು ಇಡೀ ಸಮಗ್ರ ಅಧ್ಯಾಯದಲ್ಲಿ ಭಗವಂತನ ಅನೇಕ ರೀತಿಯಾದ ಸ್ವರೂಪಗಳನ್ನು, ಅನೇಕ ಗುಣಗಳನ್ನು ಅನುಸಂಧಾನಕ್ಕೆ, ಉಪಾಸನೆಗೆ ಅನುಕೂಲವಾಗುವಂತೆ ಅನೇಕ ಗುಣಗಳನ್ನು ತಿಳಿಸಿಕೊಟ್ಟ ಶ್ರೀಮದ್ ಆಚಾರ್ಯರು ಈ ಅಧ್ಯಾಯದ ಕೊನೆಯಲ್ಲಿ ಫಲವನ್ನು ಹೇಳ್ತಾ ಇದ್ದಾರೆ. ಈ ಅಧ್ಯಾಯ ಅದನ್ನು ಸ್ತೋತ್ರ ಮಾಡಿದರೆ, ಪಠನ ಮಾಡಿದರೆ ಅದರಿಂದ ಸಿಗತಕ್ಕಂಥ ಲಾಭ ಏನು, ಏನು ಫಲ ಅನ್ನೋದನ್ನು ಈ ಕೊನೆಯ ಇದನ್ನು ಫಲಾಧ್ಯಾಯ ಇದ್ದಾಗ, ಫಲ ಶ್ಲೋಕ ಇದ್ದಾಗ ಏನಾದರೂ ಒಂದು ಪ್ರಯೋಜನ ಇರಲೇಬೇಕು. ಪ್ರಯೋಜನ ಮನೋದ್ದೇಶ್ಯ ನಮ್ಮಂದೋಭಿ ಪ್ರವರ್ತತೆ ಅಂತ ಹೇಳುತ್ತಾರೆ ಅಲ್ವಾ. ಹಾಗೆ ಪ್ರಯೋಜನ ಇಲ್ಲದೆ ಹೋದರೆ ಯಾರೂ ಕೂಡ ಪ್ರವೇಶವನ್ನೇ ಮಾಡೋದಿಲ್ಲಂತೆ. ಆ ನಿಟ್ಟಿನಲ್ಲಿ ಏನು ಮಾಡಬೇಕಾಗಾದರೆ ಅನ್ನೋದನ್ನು ಬಹಳ ಚೆನ್ನಾಗಿ, ಏನು ಫಲ, ಇದಕ್ಕೇನು ಫಲ ಅನ್ನೋದನ್ನು ಈ ಶ್ಲೋಕದ ಮೂಲಕ ಶ್ರೀಮದ್ ಆಚಾರ್ಯ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಹೇಳುವಾಗಲೂ ಕೂಡ ಅನೇಕ ವಿಶೇಷಣಗಳನ್ನು ಕೊಟ್ಟು ಶ್ರೀಮದ್ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ನೋಡ್ರಿ, ಸುಮ್ಮನೆ ಹೇಳಲಿಲ್ಲ, ಅದಕ್ಕೆ ಹೇಳ್ತಾರೆ ನೋಡ್ರಿ. ಬಾಯಿ ಬಿಟ್ಟರೆ ದಾಸರ ಮಾತುಗಳಲ್ಲೆಲ್ಲ ಬರುತ್ತೆ ನೋಡ್ರಿ. ಪುರಂದ್ರದಾಸರು ಅವರು ನುಡಿದದ್ದೆಲ್ಲ ನುಡಿಗಳಾಯಿತು, ಅವರ ತಲೆಯಲ್ಲಿ ಸುಳಿದದ್ದೆಲ್ಲ ಸುಳಾದಿಗಳಾಯಿತು, ಉಂಡು ಹುಟ್ಟದ್ದೆಲ್ಲ ಉಗಾಭೋಗಗಳಾಯಿತು ಅಂತ ಹೇಳುತ್ತಾರೆ. ಹಾಗೆ ಶ್ರೀಮದ್ ಆಚಾರ್ಯರು ಮಾತನಾಡಿದರೆ ಅದರಿಂದ ಬರೋದೆಲ್ಲ ಹರಿಯ ನಾಮಗಳೇ, ಭಗವಂತನ ಗುಣಗಳನ್ನು ಪ್ರತಿಪಾದನೆ ಮಾಡತಕ್ಕಂಥದ್ದೇ ಬರ್ತಾರೆ. ಸುಮ್ಮನೆ ಫಲವನ್ನು ಹೇಳೋದಿಲ್ಲ, ಅದರಲ್ಲಿಯೂ ಆ ಶ್ಲೋಕದಲ್ಲಿಯೂ ಮತ್ತೊಂದೆರಡು ವಿಶೇಷಣಗಳನ್ನು ಸೇರಿಸಿ ಹೇಳುತ್ತಾರೆ. ಇದು ಶ್ರೀಮದ್ ಆಚಾರ್ಯರ ಒಂದು ಶೈಲಿ. ಏನು ಮಾಡಿದ್ದೇನೆ ನಾನು? ಅಯಂ ಮುನಿಹಿ ಕೃತವಾನ್, ಯಾರದು? ಸುಖತೀರ್ಥ ಪದಾಪಿ ಹಿತ. ಸುಖತೀರ್ಥ ಅಂದ್ರೂ ಆನಂದ ತೀರ್ಥ ಅಂದ್ರೂ ಒಂದೇ ಅರ್ಥ ಅಲ್ವಾ. ಸುಖತೀರ್ಥ ಅಂದರೆ ಆನಂದ ತೀರ್ಥ. ಆನಂದ ತೀರ್ಥ ಎಂಬ ಪದ ನಾಮದಿಂದ, ನಾಮವನ್ನು ಹೊಂದಿರತಕ್ಕಂತಹ ಆನಂದ ತೀರ್ಥ ಎಂಬ ಹೆಸರಿನ ಮುನಿಹಿ ಆಯ್ತಾ, ಏನು ಮಾಡಿದ್ದೇನೆ ನಾನು? ಆದರತಃ ಕೃತವಾನ್, ಇದನ್ನು ಸುಮ್ಮನೆ ಬೇಕಾ ಬಿಟ್ಟು ಮಾಡಲಿಲ್ಲ, ಬಹಳ ಭಗವಂತನಲ್ಲಿ ಒಳ್ಳೆ ಶ್ರದ್ಧಾಪೂರ್ವಕವಾಗಿ ಈ ಅಧ್ಯಾಯವನ್ನು ನಾನು ಬರೆದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಆದರ ಆ ಪದವನ್ನು ಅದೆಲ್ಲ ಸುಮಾರು ಕಡೆಗಳಲ್ಲಿ ಅನ್ವಯ ಇಟ್ಟುಕೊಳ್ಬೇಕಂತ. ಆದರತಃ ಭಕ್ತಿ ಪುರಸ್ಸರವಾಗಿ, ಶ್ರದ್ಧಾ ಪುರಸ್ಸರವಾಗಿ, ಅಯಂ ಮುನಿಹಿ ಕೃತವಾನ್, ನಾನು ಮಾಡಿದ್ದೇನೆ. ಎಂಥ ವ್ಯಕ್ತಿ ನಾನು? ಇದು ದೇವವರಸ್ಯ ಹರೇಹೇ ಸ್ತವನಂ. ಏನು ಮಾಡಿದ್ದೇನಪ್ಪ ಅಂತ ಹೇಳಿದರೆ, ದೇವವರಸ್ಯ ಹರೇಹೇ, ದೇವಶ್ರೇಷ್ಠನಾಗಿರ್ತಕ್ಕಂತಹ ಭಗವಂತನ ಸ್ತವನಂ ಕೃತವಾನ್, ಮಾಡಿದ್ದೇನೆ ಅಂತ ಅರ್ಥ ಆಯ್ತಾ. ಆದ್ದರಿಂದ ಏನು ಮಾಡಬೇಕು? ಈ ಸ್ತೋತ್ರವನ್ನು ಆನಂದ ತೀರ್ಥ ಎಂಬ ಹೆಸರಿನ ನಾನು ಮಾಡಿದ ಈ ಸ್ತೋತ್ರವನ್ನು, ನಾನು ಅಂದರೆ ನಾನಲ್ಲ, ಶ್ರೀಮದಾನಂದರು ಆಯ್ತಾ, ಆನಂದ ತೀರ್ಥರು ಮಾಡಿದ ಆ ಒಂದು ಸ್ತವನವನ್ನು, ಸುಖತೀರ್ಥ ಪದಾವಿಹಿತ ಆದರತಃ ಕೃತವಾನ್ ಉತ್ತಮಂ ಸ್ತವನಂ. ಇದು ಸಾಧಾರಣವಾದದ್ದಲ್ಲ, ಇದು ಉತ್ತಮವಾದ ಸ್ತವನ. ಯಾಕೆಂದರೆ ಭಗವಂತನ ಗುಣಗಳನ್ನು ಗಾನ ಮಾಡುವ ಸ್ತವನ, ಆದ್ದರಿಂದ ಅತ್ಯಂತ ಉತ್ತಮವಾಗಿರತಕ್ಕಂಥದ್ದು. ಇಂಥ ಉತ್ತಮವಾದ ಸ್ತವನವನ್ನು ನಾನು ಮಾಡಿದ್ದೇನೆ, ಇದನ್ನು ನಾನು ಮಾಡಿದ್ದು ಆದರದಿಂದ ಮಾಡಿದ್ದೇನೆ. ಇದನ್ನು ನೀವು ಓದಬೇಕು. ಓದುವವರು ಆದರತಃ ಪಠತಃ, ಆದರದಿಂದ ಇದನ್ನು ಯಾರು ಓದ್ತಾರೆಯೋ, ಸುಮ್ಮನೆ ಹಾಗೆ ಪಾಠಕ್ಕೆ ಹೋಗಬೇಕು ಅಂತ ಕರೆದಿದ್ದಾರೆ ಸ್ವಾಮಿಗಳು ಅಂತ ಹೇಳಿ ಬರದೇನೆ, ಇದನ್ನು ಕೇಳಿ ಅದನ್ನು ಮನೆಯಲ್ಲಿ ಮನನ ಮಾಡಿ ಅದನ್ನು ಅನುಸಂಧಾನಕ್ಕೆ ತಂದುಕೊಂಡ್ರೆ ನಿಜವಾದ ಆದರದಿಂದ ಪಠನ ಮಾಡಿದಂತೆ ಅಲ್ವಾ. ಅದಕ್ಕೆ ಆ ಆದರತಃ ಅನ್ನೋ ಪದವನ್ನು ಆದರತಃ ಶ್ರೀಮದ್ ಆಚಾರ್ಯ ಗ್ರಂಥವನ್ನು ಮಾಡಿದ್ದಾರೆ ಅಷ್ಟೇ. ಅವರೂ ಮಾಡಿದ್ದು ಭಗವಂತನ ಮೇಲೆ ಶ್ರದ್ಧೆಯಿಂದ, ನಾವು ಶ್ರೀಮದ್ ಆಚಾರ್ಯರ ಮೇಲೆ ಭಗವಂತನ ಮೇಲೆ ಶ್ರದ್ಧಾವಿಶ್ವಾಸಗಳನ್ನು ಇಟ್ಟು ಇದನ್ನು ಆದರದಿಂದ ಅಧ್ಯಯನ ಮಾಡಿದರೆ ನಮಗೆ ಏನು ಸಿಗತ್ತೆ ಆಯ್ತಾ. ಪಠತಃ ಧ್ರುವಂ ಉಚ್ಚ ಸುಖಂ ಭವತಿ, ಅಲ್ಲಿ ಧ್ರುವ ಅನ್ನೋ ಶಬ್ದ ಹಾಕಿದರು, ನಿಶ್ಚಯವಾಗಿ ಸಿಗುತ್ತೆ, ಸಂಶಯ ಬೇಡವೇ ಬೇಡ ಅಂತ. ನಿಶ್ಚಯವಾಗಿ ನಮಗೆ ಉಚ್ಚ ಸುಖ ಅಂದರೆ ಶ್ರೇಷ್ಠವಾದ ಸುಖ, ಅದು ನಮಗೆ ಲಭ್ಯ ಆಗತ್ತೆ. ಉಚ್ಚ ಸುಖ ಅನ್ನೋ ಶಬ್ದಕ್ಕೆ ಅಲ್ಲಿ ಉಚ್ಚ ಅಂತ ಸಂಬೋಧನೆ ಇಟ್ಟುಕೊಂಡ್ರು ಆಯ್ತಾ. ಹೇ ಉತ್ತಮ ಜೀವ, ಉಚ್ಚ ಶಬ್ದಕ್ಕೆ ಹೇ ಸಂಬೋಧನ, ಅದು
ಪುಚ್ಚ ಅಂದರೆ ಹೇ ಉತ್ತಮ ಜೀವ, ಎಲೆ ಉತ್ತಮ ಜೀವನೇ, ಆದರದಿಂದ ನೀನು ಇದನ್ನು ಪಠಿಸಿದರೆ ಉತ್ತಮವಾದ ಸುಖ ನಿನಗೆ ಸಿಗತ್ತೆ, ನಿಶ್ಚಯವಾಗಿಯೂ ಸುಖ ಸಿಗತ್ತೆ. ಸಾಧಾರಣವಾದ ನಶ್ವರವಾದ ಸುಖ ಶಾಸ್ತ್ರವನ್ನು ಓದಿ ಪಡ್ಕೊಳ್ಬೇಕಾಗಿದೆ, ಹೌದೇ? ಲೌಕಿಕ ಸುಖಗಳನ್ನು ಇದನ್ನು ಶಾಸ್ತ್ರವನ್ನು ಓದಿಯೇ ಪಡ್ಕೊಳ್ಬೇಕಾಗಿ. ಶಾಸ್ತ್ರ ಇರೋದು ಯಾಕೆ? ಉನ್ನತವಾದ ಮೋಕ್ಷರೂಪ ಸುಖವನ್ನು ತಂದುಕೊಡೋದಕ್ಕೋಸ್ಕರ ಶಾಸ್ತ್ರ ಇದೆ. ಹಾಗಾದ್ರೆ ಈ ಸುಖಗಳು ಬೇಡವ ನಮಗೆ? ಬೇಕು. ಇದರಿಂದಲೂ ವಿಷಯ ಪದಾರ್ಥಗಳ ಅನುಭವದಿಂದಲೂ ನಮಗೆ ಸುಖ ಆಗುತ್ತೆ. ಈ ಸುಖ ಎಲ್ಲ ಹೇಗೆ ಅಂದರೆ, ಬೆಳೆಯ ಜೊತೆಗೆ ಕಳೆ ತಾನಾಗಿ ಸಿಗುವಂತೆ. ಒಬ್ಬ ರೈತ ಬೆಳೆ ಬೆಳೀತಾನೆ, ಹೌದಾ? ಅವನು ಬೆಳೆ ಬೆಳೀತಾನೆ, ಕಳೆ ಬೇಕು ಅಂತ ಅವನಿಗೆ ಅಪೇಕ್ಷೆನ ಇಲ್ಲ, ಕಳೆ ತಾನಾಗಿ ಸಿಗುತ್ತೆ ಅವನಿಗೆ. ಹಾಗೆ ನಮ್ಮ ಗುರಿ ಅಧ್ಯಾತ್ಮ ಮಾರ್ಗದಲ್ಲಿ ಮೋಕ್ಷ ಸುಖ ಬೇಕು ಅಂತ. ಆ ಮೋಕ್ಷ ಸುಖವನ್ನು ಬಯಸಿ ನಾವು ಹೋದರೆ ಲೌಕಿಕ ಸುಖ ತನ್ನಿಂತಾನೆ ನಮ್ಮನ್ನು ಹುಡುಕೊಂಡ್ಬರುತ್ತೆ. ಆದ್ರಿಂದ ಲೌಕಿಕ ಸುಖಕ್ಕೋಸ್ಕರ ನೀವು ಕಷ್ಟಪಡಬೇಡ್ರಿ. ಕಷ್ಟಪಡೋದಿದ್ರೆ ಶಾಶ್ವತವಾದ ಮೋಕ್ಷಕ್ಕೋಸ್ಕರ ನೀವು ಕಷ್ಟಪಟ್ರಿ, ಅದಕ್ಕೋಸ್ಕರ ನಾವು ದುಡಿದ್ರೆ ಈ ಲೌಕಿಕ ಸುಖ ತನ್ನಿಂತಾನೇ ಬರುತ್ತೆ. ಎಲ್ಲದಕ್ಕೂ ಹಣ ತಾನೇ ಪ್ರಧಾನ, ಅದು ಹುಡ್ಕೊಂಡು ಬರುತ್ತಂತೆ. ಏನು ಬೇಡ, ನಾನು ಪೂಜೆ ಮಾಡ್ತೇನೆ, ವ್ರತ ಮಾಡ್ತೇನೆ, ನಿಯಮ ಮಾಡ್ತೇನೆ ಅಂತ ಕೂತರೆ ಇದು ಬೆಂಗಳೂರಲ್ಲಿ ಬೇಕಾದ ದುಡ್ಡು ತಂದು ಸುರಿತಾರೆ, ಮನೆಗೆ ತಂದು ಸುರಿತಾರೆ. ಅಷ್ಟು ಧಾರ್ಮಿಕ ಶ್ರದ್ಧೆ ಜಾಗೃತಿ ಅದು ಲೋಕದಲ್ಲಿ ಬೆಳೀತಾ ಇದೆ. ಆದ್ದರಿಂದ ಅದು ಮುಖ್ಯ, ಇದು ಕಾರಣ ಅದಕ್ಕೆ. ಅದರಿಂದ ಅದು ಮೋಕ್ಷ ಸುಖದ ಹಿಂದೆ ಈ ಲೌಕಿಕ ಸುಖ ಎಲ್ಲ ತಾನಾಗಿ ಬರುತ್ತೆ. ಬೆಳೆಯ ಜೊತೆಗೆ ಕಳೆ ಬಂದಂತೆ ಈ ಮೋಕ್ಷ ಸುಖವನ್ನು ಅರಸಿ ಹೋದರೆ ಲೌಕಿಕ ಸುಖದ ಅನುಭವ ಜೀವನಿಗೆ ತನ್ನಿಂತಾನೇ ಆಗುತ್ತೆ. ಆದ್ದರಿಂದ ಎಲೆ ಉತ್ತಮ ಜೀವನೇ, ನಿನಗೆ ಸುಖ ಸಿಗುತ್ತೆ ಅಂದರೆ ಲೌಕಿಕ ಸಿಗೋ ಸುಖ ಸಿಗುತ್ತೆ ಅಂತ ಹೇಳುತ್ತಿಲ್ಲ ಶ್ರೀಮದಾಚಾರ್ಯರು. ನಿಶ್ಚಯವಾಗಿಯೂ ಆ ಮೋಕ್ಷರೂಪ ಸುಖವನ್ನು ಜೀವ ತಾನು ಅನುಭವಿಸಲಿಕ್ಕೆ ಸಾಧ್ಯ ಇದೆ. ಇಷ್ಟು ಪ್ರತಿಪದಾರ್ಥ. ಇನ್ನು ಕೆಲವೊಂದು ಪದಗಳಿಗೆ ವಿಶೇಷಾರ್ಥಗಳನ್ನು ನಾವು ನೋಡಬೇಕಾಗುತ್ತೆ. ಆಚಾರ್ಯರ ಬಾಯಿಯಿಂದ ಬಂದ ಮಾತು ಒಂದೊಂದು ಮಾತು, ಭಗವಂತನ ಬಗ್ಗೆ ಬಂದ ಒಂದು ಮಾತು ಅದು ಸಾಧಾರಣ ಅಲ್ಲ. ಭಗವಂತನನ್ನು ದೇವವರ ಅಂತ ಕರೆದರು. ಯಾಕೆ ಭಗವಂತ ದೇವವರನಾದ? ವರ ಅಂದರೆ ಶ್ರೇಷ್ಠ ಅಂತ ನಮಗೆ ಅರ್ಥ ಗೊತ್ತಿದೆ. ಯಾಕೆ? ಅವನು ದೇವನೂ ಹೌದು, ವರನೂ ಹೌದು. ಅನೇಕ ಅರ್ಥಗಳನ್ನು ಮಾಡಲಿಕ್ಕೆ ಬರುತ್ತೆ ದೇವವರ ಶಬ್ದಕ್ಕೆ. ದೇವಶ್ಚಾಸೌ ವರಶ್ಚ ದೇವವರ. ದೇವ, ದೇವ ಶಬ್ದಕ್ಕೆ ಅರ್ಥ ಏನು? ದಿವ ಕ್ರೀಡಾದಿ ಗುಣ ವಿಶಿಷ್ಟನಾದವನು ಅಂತ ಅರ್ಥ. ಆ ದಿವಧಾತುವಿಗೆ ಅನೇಕ ಅರ್ಥ ಇದೆ. ಅದನ್ನೊಮ್ಮೆ ನೋಡ್ರಿ, ಪುಸ್ತಕ ತೆಗೆದು ನೋಡ್ರಿ, ಸುಮಾರು ಅರ್ಥ ಇದೆ. ಚಿಕ್ಕವನಿಂದ ಬಾಯಿಗೆ ಬರ್ತಾ ಇದ್ದೀವಿ, ಮರೆತು ಹೋಗ್ಬಿಟ್ಟಿದ್ದೆ ಹೇಳಿದೆ. ಆಯ್ತಾ? ಹಾ, ಅಷ್ಟೇ ಇದೆ, ತುಂಬ ಅರ್ಥ ಇದೆ ಆ ಧಾತುವಿಗೆ. ಆಯ್ತಾ? ಹಾಗಾಗಿ ಕ್ರೀಡಾದಿ ಗುಣ ವಿಶಿಷ್ಟನಾದವನು ಭಗವಂತ. ಆದರೆ ಅವನ ದೇವನೂ ಹೌದು, ವರಹ ಅತ್ಯಂತ ಶ್ರೇಷ್ಠನೂ ಹೌದು. ಅದರ ದೇವಶ್ಚಾಸೋ ವರಶ್ಚ ದೇವವರ. ಇಂಥ ದೇವವರ, ದೇವನೂ ಆದ ಶ್ರೇಷ್ಠನೂ ಆದ ಹರ್ಯಸ್ತವನವನ್ನು ನಾನು ಮಾಡಿದ್ದೇನೆ ಅಂತಂದರು. ಅಷ್ಟೇನಾ? ಅಲ್ಲ, ದೇವವರ ಶಬ್ದಕ್ಕೆ ಇನ್ನೊಂದು ಅರ್ಥವನ್ನು ಹೇಳಬಹುದು. ಎಲ್ಲ ದೇವತೆಗಳು ದೇವಾಹ ವರಾಹ ಯಸ್ಮಾತ್ ಸಹ ದೇವವರ. ಎಲ್ಲ ದೇವತೆಗಳು ಅವರು ಶ್ರೇಷ್ಠರಾದರು. ಎಲ್ಲ ದೇವತೆಗಳಿಗೂ ಶ್ರೇಷ್ಠತೆ ಯಾರಿಂದ ಬಂತೋ ಅವನು ದೇವವರ. ಅಲ್ಲ, ಬಹುವ್ರೀಹಿ ಸಮಾಸ ಮಾಡಿದರೆ ಅದು ಅನ್ಯ ಪದಾರ್ಥ ಪ್ರಧಾನ ಅಲ್ವಾ ಬಹುವ್ರೀಹಿ ಸಮಾಸ? ಹಾಗಾಗಿ ದೇವಾಹ ವರಾಹ ಶ್ರೇಷ್ಠಾಹ ಯಸ್ಮ ಸಹ ಭಗವಾನ್ ದೇವವರಹ ಹರಿಹಿ ದೇವವರಹ. ಅಥವಾ ಇನ್ನೊಂದು ಅರ್ಥ ಮಾಡ್ರಿ, ದೇವೇಶು ವರಹ ದೇವವರಹ, ದೇವೇಶು ವರಹ ದೇವವರಹ. ಎಲ್ಲ ಸಕಲ ದೇವತೆಗಳು, ಮುಕ್ಕೋಟಿ ದೇವತೆಗಳು ಅಂತ ಏನು ಕರಿತೇವಲ್ಲ ನಾವು, ಆ ಮುಕ್ಕೋಟಿ ದೇವತೆಗಳಿಗಿಂತಲೂ ಅವರಿಗೂ ದೇವನಾದವ, ಆ ದೇವತೆಗಳಲ್ಲಿ ಅತ್ಯಂತ ಶ್ರೇಷ್ಠನಾದವ ಭಗವಂತ. ಆದ್ದರಿಂದ ದೇವೇಶ್ವರ ದೇವವರ ತಸ್ಯ ದೇವವರಸ್ಯ ಅಂತ. ಅಥವಾ ಇನ್ನೊಂದು ಅರ್ಥವನ್ನು ಮಾಡಲಿಕ್ಕೆ ಬರುತ್ತೆ, ದೇವೈಹಿ ವ್ರಿಯತೆ ಇದಿ ದೇವವರ. ವೃಂದಿವರಣೆ ಅಂತ ಧಾತು ಅಲ್ವಾ. ಎಲ್ಲ ದೇವತೆಗಳು ತಮಗೇನಾದರೂ ಕಟ್ಟ ಬಂದರೆ ಯಾರ ಹತ್ರ ಕೈ ಬಿಡುತ್ತಾರೆ? ಇವನ ಹತ್ರನೇ ಕೈ ಬಿಡುತ್ತಾರೆ. ಆದ್ದರಿಂದ ದೇವೈಹಿ ವ್ರಿಯತೆ, ಅರೆ ಅವರಿಂದ ವರಿಸಲ್ಪಡುವವ, ಅವರಿಂದ ಪ್ರಾರ್ಥಿಸಲ್ಪಡುವವ ಭಗವಂತ. ಆದ್ದರಿಂದ ಇವನನ್ನು ದೇವವರ ಅಂತ ಕರೀತಾರೆ. ದೇವೈಹಿ ವ್ರಿಯತೆ ಇದಿ ದೇವವರಹ. ಅಥವಾ ದೇವ ಶಬ್ದಕ್ಕೆ ಪ್ರಸಿದ್ಧವಾದ ಅರ್ಥ ರುದ್ರದೇವರು ಅಂತ ಅರ್ಥ ಇದೆ ಅಲ್ವಾ. ದೇವ ಅಂದರೆ ಮಹಾರುದ್ರದೇವರು ಅಂತಲೇ ನಾವು ಕರಿತೇವೆ. ಹಾಗಾದರೆ ದೇವವರಹ ಅಂದರೆ ದೇವಶಬ್ದವಾಚ್ಯರಾದ ರುದ್ರದೇವರಿಗೆ ಅವರಿಗಿಂತಲೂ ಶ್ರೇಷ್ಠನಾದವನು ಭಗವಂತ. ಆದ್ದರಿಂದ ಅವನನ್ನು ದೇವವರ ಅಂತ ಕರೀತಾರೆ.
ಇಷ್ಟು ಅರ್ಥಗಳನ್ನು ಒಳಗೊಂಡು ಇನ್ನೂ ಅನೇಕ ಅರ್ಥಗಳಿಂದ ಹೇಳಲಿಕ್ಕೆ ಬರುತ್ತೆ ವ್ಯಾಖ್ಯಾನಕಾರ ಇಟ್ಟ ಅರ್ಥವನ್ನು ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ಆದರೆ ಇಂಥ ದೇವವರಸ್ಯ ಹರೇಹೇ ಸ್ತವನಂ ಮುನಿಹಿ ಕೃತವಾದ ಸುಖತೀರ್ಥ ಪದಾಭಿಹಿ ಪದಾಭಿಹಿತ ಮುನಿಹಿ ಕೃತವಾನ್ ಅಂತಂದರು. ಆಯ್ತಾ, ಇಲ್ಲಿ ಸ್ತವನಂ ಮುನಿಹಿ ಕೃತವಾನ್ ಅಂತಂದರು. ಮುನಿ ಶಬ್ದಕ್ಕೆ ಏನರ್ಥ? ಮುನಿ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ಹೇಳಲಿಕ್ಕೆ ಬರುತ್ತೆ. ಮುನಿಹಿ ಅಂದರೆ ಯಾರನ್ನ ಮುನಿ ಅಂತ ಕರೀತಾರೆ ಜಗತ್ತಿನಲ್ಲಿ? ಗೀತಾ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯ ಒಂದು ಮಾತನ್ನು ಉಲ್ಲೇಖ ಮಾಡುತ್ತಾರೆ. ಏನದು ಮಾತು ಅಂದರೆ, ಸಹಿ ಲೋಕೆ ಮುನಿರ್ನಾಮ ಯಹ ಕಾಮಕ್ರೋಧ ವಿವರ್ಜಿತ ಯಹ ಕಾಮಕ್ರೋಧ ವಿವರ್ಜಿತ ಸಯೇವ ಮುನಿಹಿ. ಇಲ್ಲಿ ಶ್ರೀಮದ್ ಆಚಾರ್ಯರು ಆನಂದ ತೀರ್ಥ ಎಂಬ ಹೆಸರಿನ ಮುನಿಯಿಂದ ಮಾಡಲ್ಪಟ್ಟದ್ದು ಅಂತ ಹೇಳ್ಕೊಂಡ್ಬಿಟ್ರು. ಇಷ್ಟು ಧೈರ್ಯವಾಗಿ ಹೇಳ್ಕೊಳ್ಬೇಕಾದ್ರೆ ಅಲ್ವಾ, ಮನೆಯಲ್ಲಿ ನಾವು ನಾಲ್ಕು ಜನರ ಮಧ್ಯದಲ್ಲಿ ನಮ್ಮ ಪೌರುಷ ಎಷ್ಟು ಬೇಕಾದ್ರೆ ಹೇಳ್ಕೊಳ್ಬೋದು, ಸ್ವಗೋಟ್ಟಿಯಲ್ಲಿ ಎಷ್ಟು ಬೇಕಾದ್ರೆ ಹೇಳ್ಕೊಳ್ಬೋದು, ಸಮಾಜ ಎದುರುಗಡೆ ನಾನು ಹೀಗೆ ಅಂತ ಹೇಳ್ಕೊಳ್ಬೇಕಾದ್ರೆ ಆ ತಾಕತ್ ಇರಬೇಕು ತಾನೆ? ಯಾರೂ ಇವತ್ತು ಅವರನ್ನು ಬೆಟ್ಟು ಮಾಡಿ ತೋರಿಸಬಾರದಲ್ಲ ಸಮಾಜದಲ್ಲಿ. ಅಷ್ಟು ಇಡೀ ಸಮಾಜಕ್ಕೆ ಅವರು ನಾನು ಮುನಿ ಅಂತ ಹೇಳ್ಕೊಳ್ಬೇಕಾದ್ರೆ ಯಾರನ್ನ ಮುನಿ ಅಂತ ಕರೀತಾರೆ? ಯಾರು ಕಾಮಕ್ರೋಧಾದಿಗಳನ್ನು ಬಿಟ್ಟಿರ್ತಾರೆಯೋ ಅವರೇ ನಿಜವಾದ ಮುನಿಗಳು ಅಂತ ಇದನ್ನು ತಾವು ಹೇಳಿ ಗೀತಾ ಭಾಷ್ಯದಲ್ಲಿ ಬರ್ತಕ್ಕಂಥ ಮಾತಿದು. ಅದನ್ನು ಮುನಿ ಶಬ್ದದ ಅರ್ಥವನ್ನು ಹೇಳಿ ಅದರಿಂದ ಯಾರು ಪ್ರಧಾನವಾಗಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಇವನ್ನೆಲ್ಲ ಗೆದ್ದಿರ್ತಾರೆಯೋ ಅಂಥವರನ್ನು ಮುನಿಗಳು ಅಂತ ಕರಿಬೇಕು. ಹಾಗಾದರೆ ಮುನಿ ಶಬ್ದದ ಮುಖ್ಯ ಅರ್ಥ ಏನು? ಇದು ಯಾರಿಗೆ ಯಾರಲ್ಲಿರುತ್ತೆ? ಎಲ್ಲರಿಗೂ ಇರೋದಿಲ್ಲ ಇದು. ಕಾಮಕ್ರೋಧಾದಿಗಳನ್ನು ಎಲ್ಲರೂ ಗೆಲ್ಲಕ್ಕೆ ಸಾಧ್ಯವಾ? ಪ್ರತಿಯೊಬ್ಬರಿಂದ ಹಿಡಿದು ವರಶುಕ್ಲತ್ರಯರನ್ನು ಬಿಟ್ಟರೆ ಗರುಡಶೇಷ ರುದ್ರಾದಿಗಳಿಂದ ಹಿಡಿದು ತೃಣಜೀವರವರಿಗೆ ಪ್ರತಿಯೊಬ್ಬರಲ್ಲಿ ಇದನ್ನು ಕಾಣ್ತದೆ. ಹೌದು, ಇಲ್ಲಿ ಶೇಷದೇವರಲ್ಲಿ ಗರ್ವ ಬಂತು, ಕೋಪ ಬಂತು, ರುದ್ರದೇವರಿಗೆ ಕೋಪ ಬಂದದ್ದುಂಟು, ಇಂದ್ರಾದಿ ದೇವತೆಗಳಿಗೆ ಅವತಾರದಲ್ಲಿಯೂ ಮೂಲ ರೂಪದಲ್ಲಿಯೂ ಅಹಂಕಾರ ಬಂದದ್ದುಂಟು. ಇದೇ ಶ್ರೀಕೃಷ್ಣ ಪರಮಾತ್ಮ ಪಾರಿಜಾತ ವೃಕ್ಷವನ್ನು ತರಲಿಕ್ಕೆ ಹೋದಾಗ ಎಷ್ಟು ದೇವೇಂದ್ರ ಅಜ್ಞಾನದಿಂದ ಮಾಡಲಿಲ್ವ, ಯುದ್ಧ ಮಾಡಲಿಲ್ವ, ಎಷ್ಟು ಆ ಕೃಷ್ಣನ ಮೇಲೆ ಎಷ್ಟು ಅಹಂಕಾರದಿಂದ ಕೃಷ್ಣನ ಮೇಲೆ ಇಡೀ ನಂದಗೋಪುರದ ಮೇಲೆ ಮಳೆ ಸುರಿಸಲಿಲ್ವ ದೇವೇಂದ್ರ? ರುದ್ರದೇವರು ಎಷ್ಟು ಭಗವಂತನ ಬೇಕಾದಷ್ಟು ಪುರಾಣಗಳಲ್ಲೆಲ್ಲ ಕಥೆ ಬರುತ್ತೆ, ರುದ್ರದೇವರು ಎಷ್ಟು ಭಗವಂತನಿಗೆ ವಿರುದ್ಧವಾಗಿ ನಡ್ಕೊಂಡದ್ದುಂಟು, ಅಭಿಪ್ರಾಯಗಳಲ್ಲಿ ವ್ಯಕ್ತಪಡಿಸುತ್ತುಂಟು. ಹೀಗೆ ಪ್ರತಿಯೊಬ್ಬರಿಗೂ ಭಗವಂತನಿಗಿಂತ ಪರಶುಕ್ಲತ್ರಯರನ್ನು ಬಿಟ್ಟರೆ ಎಲ್ಲರಿಗೂ ಕಾಮಕ್ರೋಧಾದಿಗಳಿದ್ದೇ ಇದೆ. ಯಾರು ರುಜುಗಳೋ ಅವರಿಗೆ ಮಾತ್ರ ಕಾಮಕ್ರೋಧಾದಿಗಳಿಲ್ಲ. ಆದ್ದರಿಂದ ಕಾಮಕ್ರೋಧಾದಿ ರಾಹಿತ್ಯ ಅದು ರುಜುನಾಮೇವ ಅಂತಂದರು. ಯಾರು ರುಜುಗಣಸ್ಥರಲ್ಲ ಅಲ್ವಾ? ಹಾಗಾಗಿ ಆ ಪದವಿಗಳೇ ಬೇರೆ, ರುಜುಗಣದಲ್ಲಿ ಬರತಕ್ಕಂಥ ವ್ಯಕ್ತಿಗಳೇ ಬೇರೆ. ಹಾಗಾಗಿ ಆದ್ದರಿಂದ ಅವರನ್ನು ಧೈರ್ಯವಾಗಿ ಹೇಳಿಕೊಂಡ್ರು ಶ್ರೀಮದಾಚಾರ್ಯ ನಾನು ಮುನಿ. ಇವತ್ತು ಯಾರಾದರೂ ನಾವು ಒಟ್ಟು ಹೇಳ್ಕೊಳ್ಬೇಕಾದ್ರೆ ಆ ಧೈರ್ಯ ಇರಬೇಕು ನಮಗೆ. ಸುಮ್ಮನೆ ಹೇಳ್ಕೊಂಡ್ಬಿಟ್ರೆ ಆಗೋದಿಲ್ಲ, ಎಲ್ಲ ಆಚಾರ್ಯ ಅಂತ ಹೇಳ್ಕೊಂಡ್ಬಿಡ್ತಾರಷ್ಟೆ. ಕಂಡುಕೊಂಡವರೆಲ್ಲ ಆಚಾರ ಅಂತ ಕರೆಸ್ಕೊಳ್ಳಿಕ್ಕೆ ಬಹಳ ಅಪೇಕ್ಷೆ ಪಡ್ತಾರೆ. ಈಗೆಲ್ಲ ಭಟ್ರ ಎಂ ಭಟ್ಟಗಿತ್ಯ ವಿವದಂತೆ ಜನಾವಿನೀತಂ ಎಷ್ಟು ಅರ್ಥ ಕೊಟ್ಟರು ನಾರಾಯಣ ಪಂಡಿತಾಚಾರ್ಯ. ಯಾರನ್ನ ಭಟ್ಟರು ಅಂತ ಕರಿಬೇಕು? ಯಾರಲ್ಲಿ ಎಲ್ಲ ವೇದ ವೇದಾಂತಗಳ ಜ್ಞಾನ ಇದೆಯೋ ಅವನನ್ನು ಭಟ್ಟ ಅಂತ ಕರೀರಿ. ಕಂಡುಕೊಂಡವರೆಲ್ಲ ಅಡುಗೆ ಮಾಡೋರೆಲ್ಲ ಭಟ್ರೆ ಅಂತವ್ರಿ ಭಟ್ಟ ಶಬ್ದ ಅಲ್ಲ. ಆಚಾರ್ಯ ಅನ್ನೋ ಶಬ್ದಕ್ಕೆ ಅರ್ಥ ಇದೆ, ಪಂಡಿತ ಅನ್ನೋ ಶಬ್ದಕ್ಕೆ ಅರ್ಥ ಇದೆ, ಮುನಿ ಅನ್ನೋ ಶಬ್ದಕ್ಕೆ ಅರ್ಥ ಇದೆ. ಅಲ್ಲಿ ಸಾರ್ಥಕವಾದ ಹೆಸರುಗಳು ದೊಡ್ಡವರಲ್ಲಿ ಉತ್ತಮರಲ್ಲಿ ಕೂಡುತ್ತೇವೆ, ನಾ ನಮ್ಮಂಥವರಲ್ಲಿ ಕೂಡೋದಿಲ್ಲ ಅದು. ಹಾಗಾಗಿ ಆ ಮುನಿ ಶಬ್ದದ ಅರ್ಥ ಯಾರು ಕಾಮಕ್ರೋಧಾದಿಗಳನ್ನು ಬಿಟ್ಟಿರ್ತಾರೆಯೋ ಅವರನ್ನು ಮುನಿ ಅಂತ ಕರೀರಿ. ಸುಖತೀರ್ಥ ಎಂಬ ಹೆಸರಿನ ನಾನು ಮುನಿ ಅಂತ ಅಷ್ಟು ಧೈರ್ಯವಾಗಿ ಶ್ರೀಮದಾಚಾರ್ಯ ಹೇಳ್ಕೊಳ್ಬೇಕಾದ್ರೆ ಕಾಮಕ್ರೋಧಾದಿಗಳು ಸರ್ವಥಾಯಿ ಕೋಪ ತೋರಿಸಿದ್ದೇ ಇಲ್ವಾ? ವಾಯುದೇವರು ಎಷ್ಟು ಹನುಮಂತನಾಗಿ ಭೀಮಸೇನಾಗಿ ಯಾಕಷ್ಟು ಯುದ್ಧ ಮಾಡಬೇಕಾಯ್ತು? ಕೋಪ ಇದ್ದರೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯನ? ಸುಮ್ಮನೆ ಹೊಡೆದಾಡ್ಲಿಕ್ಕೆ ಸಾಧ್ಯನ? ಕೋಪ ಬಂತೋ ಇಲ್ಲೋ? ಬಂದಿದೆ. ಆದರೆ ಭಗವಂತನ ಜ್ಞಾನಕ್ಕೆ ಪ್ರತಿಬಂಧಕವಾದ ಕಾಮಕ್ರೋಧಾದಿಗಳು ಯಾವುದೂ ಇಲ್ಲ. ಭಗವದ್ವೇಷಗಳ ವಿರುದ್ಧವಾಗಿ ಕಾಮಕ್ರೋಧಾದಿಗಳಿದ್ದಾವೆ. ಆದರೆ ಕಾಮ ಇದೆ, ಕ್ರೋಧ ಇದೆ, ಬೇಕು, ಸಾತ್ವಿಕವಾದದ್ದು ಬೇಕು. ನಮಗೆ ಇಲ್ಲಿರುವ ಕಾಮಕ್ರೋಧಾದಿಗಳು ಭಗವಂತನ ಜ್ಞಾನಕ್ಕೆ ಪ್ರತಿಬಂಧಕ ಆಗಬಾರದು. ಆದ್ದರಿಂದ ಕಾಮಕ್ರೋಧ ವಿವರ್ಜಿತ ಅಥವಾ ಮುನಿಹಿ ಅಂತ ಹೇಳಿದ್ರಲ್ಲ, ಮುನಿ ಅನ್ನೋ ಶಬ್ದಕ್ಕೆ ಆನಂದ ತೀರ್ಥ ಮುನಿ ಅಂತಲೇ ಅರ್ಥ. ಹಾಗೆ ಆಚಾರ್ಯ ಶ್ರೀಮದಾಚಾರ್ಯ, ಆಚಾರ್ಯರು ಅಂದರೆ ಶ್ರೀಮದಾಚಾರ್ಯರು ಮಾತ್ರವು, ಹಾಗೆ ಮುನಿ ಅಂದರೆ ಶ್ರೀಮದ್ ಆನಂದ ತೀರ್ಥ ಮುನಿಗಳು ಮಾತ್ರ, ವ್ಯಾಸ ಅಂದರೆ ವೇದವ್ಯಾಸರು ಮಾತ್ರ. ಹೇಗೋ
ಸೂತ್ರ ಅಂದರೆ ಬ್ರಹ್ಮಸೂತ್ರಗಳು ಮಾತ್ರ ಹೇಗೋ ಹಾಗೆ ಮುನಿ ಅಂದರೆ ಆನಂದ ತೀರ್ಥ ಮುನಿಯೇ. ಈಗೆಲ್ಲ ಜೈನ ಮುನಿಗಳು ಬೇಕಾದಷ್ಟು ಜನ ಸಿಗ್ತಾರೆ, ಆದರೆ ಅವರೆಲ್ಲ ಮುನಿಗಳಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಇನ್ನೊಂದು ಅರ್ಥವೂ ಕೂಡ ಇದೆ. ಉಪನಿಷತ್ತು ಹೇಳುವಂತೆ ಯಾರನ್ನು ಮುನಿಗಳು ಅಂತ ಹೇಳ್ತಾರೆ, ಓಂಕಾರ ವೇದಿತ ಏನ ಸಹ ಮುನಿ ನೇತರೋಜನ ಸಮುನಿರ್ ನೇತರೋಜನ. ಮುಂಡಕೋಪನಿಷತ್ತು ಹೇಳಿದ ಮಾತಿದು, ಸಮುನಿರ್ ನೇತರೋಜನ ಅವನು ಮುನಿ ಇತರರಲ್ಲ ಅಂತ ಹೇಳಿಬಿಟ್ಟು. ಯಾರು ಮುನಿ? ಓಂಕಾರೋ ವಿದಿತೋ ಏನ, ಯಾರಿಂದ ಓಂಕಾರವು ತಿಳಿಯಲ್ಪಟ್ಟಿದೆಯೋ ಅವರೆಲ್ಲರೂ ಮುನಿಗಳು. ನಮಗೂ ಓಂಕಾರ ತಿಳಿದಿದೆ ಅಲ್ವಾ, ಓಂಕಾರ ಓಂತ್ವೇನೆ ತಿಳಿದಿದೆ ಅಷ್ಟೇ ನಮಗೆ, ಆದರೆ ಆ ಓಂಕಾರದ ಸಾರ ಗೊತ್ತಿಲ್ಲ. ಆ ಊಮಾ ಸುಮ್ಮನೆ ಸಂಕ್ಷೇಪವಾಗಿ ಹೇಳೋದಾದರೆ ಅದು ಓಂಕಾರದ ಬಗ್ಗೆನೇ ಗಂಟುಗಟ್ಟಲೆ ಹೇಳಲಿಕ್ಕಿದೆ, ಅಷ್ಟು ವಿಷಯ ಇದೆ ಓಂಕಾರದ ಬಗ್ಗೆ. ಆ ಊಮಾ ಎಂಬ ಮೂರು ಅಕ್ಷರಗಳಿಂದ ಮೂರು ಅಕ್ಷರಗಳು ಸೇರಿ ಓಂ ಅಂತಾಯಿತು. ಮೂರು ಅಕ್ಷರ ಇದೆ ಅದರಲ್ಲಿ ಪ್ರಧಾನವಾಗಿ. ಆಮೇಲೆ ನಾದ ಬಿಂದು ಘೋಷ ಅಂತ ಇನ್ನೊಂದಿಷ್ಟು ಅಕ್ಷರಗಳನ್ನು ಸೇರಿಸ್ತಾರೆ, ಒಟ್ಟು 8 ಅಕ್ಷರಗಳಿಂದ ಕೂಡಿದ್ದು ಅಂತ ಹೇಳ್ತಾರೆ. ಪ್ರಧಾನವಾಗಿ ಆ ಊ ಮಾ ಸೇರಿ ಮೂರು ಅಕ್ಷರ ಆಯಿತು, ಓಂಕಾರ ಆಯಿತು, ಒಂದಾಯಿತು. ಓಂಕಾರ ಒಂದಕ್ಷರ. ಒಮ್ಮೆ ಓಂಕಾರವನ್ನು ನಾವು ಉಚ್ಚಾರಣೆ ಮಾಡಿದರೆ, ಓಂ ಅಂತ ಹೇಳಿ ಉಚ್ಚಾರಣೆ ಮಾಡಿದರೆ ಸಕಲ ಮೂರು ವೇದಗಳನ್ನು ಉಚ್ಚಾರಣೆ ಮಾಡಿದಂತಾಗುತ್ತೆ. ಯಾಕೆಂದರೆ ಆ ಮೂರು ವೇದಗಳ ಸಾರವೇ ಮೂರು ಅಕ್ಷರಗಳಿಂದ ಕೂಡಿದ ಓಂಕಾರ ಅಂತ. ಆ ಮೂರು ವೇದಗಳ ಋಗ್ಯಜು ಸಾಮ ವೇದಗಳಿದ್ದಾವಲ್ಲ, ಆ ಮೂರು ವೇದಗಳ ಸಾರ ಮೂರು ವರ್ಗಗಳ ಪುರುಷ ಸೂಕ್ತ. ಮೂರು ವರ್ಗ ಇದೆ ಪುರುಷ ಸೂಕ್ತದಲ್ಲಿ, ಆ ಮೂರು ವರ್ಗಗಳ ಪುರುಷ ಸೂಕ್ತ ಮೂರು ವೇದಗಳ ಸಾರ. ಆ ಮೂರು ವೇದಗಳ ಸಾರವೇ ಮೂರು ಪಾದಗಳನ್ನು ಹೊಂದಿದ ಗಾಯತ್ರಿ. ಆ ಮೂರು ಪಾದಗಳನ್ನು ಹೊಂದಿದ ಗಾಯತ್ರಿಯ ಸಾರವೇ ಮೂರು ವ್ಯಾಹೃತಿಗಳು. ಓಂ ಭೂಹು ಭುವಃ ಸ್ವಃ ಅಂತ ಅದನ್ನು ವ್ಯಾಹೃತಿ ಅಂತ ಕರೀತಾರೆ. ಆ ಮೂರು ಪಾದಗಳ ಸಾರ ವ್ಯಾಹೃತಿ, ಆ ವ್ಯಾಹೃತಿಯ ಸಾರವೇ ಆ ಊ ಮಾ ಎಂಬ ಮೂರು ಅಕ್ಷರ. ಆ ಮೂರು ಅಕ್ಷರಗಳ ಸಾರವೇ ಒಂದು ಓಂಕಾರ, ಒಂದು ಪದ. ಹಾಗಾಗಿ ಓಂಕಾರದ ವಿಸ್ತಾರ ವ್ಯಾಹೃತಿ, ವ್ಯಾಹೃತಿಯ ವಿಸ್ತಾರ ಗಾಯತ್ರಿ, ಗಾಯತ್ರಿಯ ವಿಸ್ತಾರ ಪುರುಷ ಸೂಕ್ತ, ಪುರುಷ ಸೂಕ್ತದ ವಿಸ್ತಾರವೇ ಮೂರು ವೇದಗಳು. ಹಾಗಾಗಿ ಒಂದು ಬಾರಿ ನಾವು ಓಂ ಅಂತ ಉಚ್ಚಾರಣೆ ಮಾಡಿದರೆ ಆ ಮೂರು ವೇದಗಳ ಸಾರವನ್ನು ನಾವು ತಿಳಿದಂತೆ. ಅದಕ್ಕೆ ಹೇಳಿದ್ವಿ ಓಂತ್ವೇನ ಗೊತ್ತು, ಆದರೆ ಆ ಮೂರು ವೇದಗಳ ಸಾರ ಓಂಕಾರ ಅದು ಗೊತ್ತು, ಆ ಮೂರು ವೇದಗಳು ಏನು ಹೇಳ್ತಾ ಇದೆ ಅದು ಗೊತ್ತು. ಹೀಗೆ ಆ ಓಂಕಾರೋ ವಿಜಿತೋ ಏನ ಸಹ ಮುನಿ ನೇತರೋ ಜನ ಅದಕ್ಕೆ ಹೇಳಿತು. ಆದರೆ ಶ್ರೀಮದ್ ಆಚಾರ್ಯ ಹಾಗಲ್ಲ, ಆ ಓಂಕಾರದಿಂದ ಎಲ್ಲ ಏನೇನು ಹೇಳ್ತಾ ಇದೆ, ಸಕಲ ವೇದಗಳು ಏನು ಹೇಳ್ತಾರೆ ಎಲ್ಲವನ್ನ ಚೆನ್ನಾಗಿರುತ್ತವರು ಶ್ರೀಮದ್ ಆಚಾರ್ಯರು ಮಾತು. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಮಧ್ವೀಜದಲ್ಲಿ ಒಂದು ಮಾತು ಹೇಳ್ತಾರೆ ನೋಡ್ರಿ ಇಲ್ವಾ, ಇಲ್ಲಿ ನಾಲ್ಕನೇ ಸರ್ಗದಲ್ಲಿ ಒಂದು ಮಾತು ಬರುತ್ತೆ. ಅನಂತ ಮಾತ್ರಾಂತ ಮುದಾಹರಂತಿಯಂ ತ್ರಿಮಾತ್ರ ಪೂರ್ವಂ ಪ್ರಣವೋಚ್ಚಯಂ ಬುಧಾಹ ತದಾಭವತ್ ಭಾವಿ ಚತುರ್ಮುಖಾಕೃತಿ ಜಪಾಧಿಕಾರಿ ಯತಿರಸ್ಯ ಸೂಚಿತ. ಹೀಗೆ ಶ್ರೀಮದ್ ಆಚಾರ್ಯರ ಬಗ್ಗೆ ಹೇಳ್ತಕ್ಕಂಥ ಹೇಳುವಾಗ ಒಂದು ಮಾತು, ಓಂಕಾರ ಇವರಿಂದ ಮಾತ್ರ ಪರಿಪೂರ್ಣವಾಗಿ ತಿಳಿದದ್ದು. ಮತ್ಯಾವ ಜೀವರಾಶಿಗಳಲ್ಲಿಯೂ ಅಷ್ಟು ಪರಿಪೂರ್ಣವಾದ ಜ್ಞಾನ ಓಂಕಾರದ ಬಗ್ಗೆ ಇಲ್ಲ. ಆದ್ದರಿಂದ ಓಂಕಾರೋ ವಿಜಿತೋ ಏನ ಸಹ ನಿರ್ನೇತರೋಜನ ಅಂತ ಮುಂಡಕೋಪನಿಷತ್ತು ಕೂಡ ಹೇಳಿತು. ಆದ್ದರಿಂದ ದೇವವರಸ್ಯ ಹರೇಹೇ ಸ್ತವನಂ ಮುನಿ ಕೃತವಾನ್, ಮುನಿಯಾದ ನಾನು ಆನಂದ ತೀರ್ಥ ಎಂಬ ಹೆಸರಿನ ಮುನಿಯಾದ ನಾನು ಮಾಡಿದ್ದೇನೆ ಅಂತ. ಅಲ್ಲಿ ಕೃತವಾನ್ ಅನ್ನೋ ಶಬ್ದ ಬಂತು, ಕೃತವಾನ್ ಶಬ್ದ ನಡೆಸೋದು ಹೇಗೆ, ಕೃತವಾನ್ ಕೃತವಂತೋ ಕೃತವಂತಹ ಅಲ್ವಾ, ಯಾವ ಧಾತು? ಪ್ರಕೃಣ್ಯಕರಣೆ ಧಾತು ಅಲ್ಲ, ಯಾವ ಪ್ರತ್ಯಯ ಶ್ರೀನಿವಾಸ ಅವರಿಗೆ ಏನಾದ್ರು ಗೊತ್ತಾಗುತ್ತ ಅಲ್ಲ, ತವತು ಪ್ರತ್ಯಯ ಅಂತವಾದ ಶಬ್ದ ಅದು. ಅದಲ್ಲಿ ಬಂತಲ್ಲ ಅಲ್ಲಿ ಕೃತವಾನ್ ತವಾನ್ ತವಾನ್ ತವತು ಸ್ವಲ್ಪ ಸ್ವಲ್ಪ ಹಾಗೆ ಅದರಲ್ಲಿ ಅಲ್ಲಲ್ಲೇ ಕ್ಲೂ ಇರ್ತವೆ,
ನೋಡ್ಕೊಂಡು ಅದಕ್ಕೆ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಕೃತವಾನ್ ಕೃಣೀಕರಣೇತಿ ಧಾತು ಕೃತವತ ಪ್ರತ್ಯಯ ಅಂತ ಶಬ್ದ ಅಂತ ಹೇಳ್ಬೇಕು. ಕೃತವಾನ್ ಕೃತವಂತೌ ಕೃತವಂತಃ ಕೃತವತ್ ಶಬ್ದ ಅದು ಆಯ್ತಾ. ತಕಾರ ಅಂತಃ ಪುಲ್ಲಿಂಗ ಕೃತವತ್ ಶಬ್ದ. ಭಗವಾನ್ ಭಗವಂತೌ ಭಗವಂತಃ ಕೃತವಾನ್ ಕೃತವಂತೌ ಕೃತವಂತಃ. ಹಾಗೆ ಕೃತವಾನ್ ಮುನಿ ಉತ್ತಮಂ ಆದರತಃ ಆದರಾದಿತಿ ಆದರತಃ. ಆದರತಃ ಶಬ್ದಕ್ಕೆ ಏನರ್ಥ? ಆದರಪೂರ್ವಕವಾಗಿ ನಾನು ಇದನ್ನು ಮಾಡಿದ್ದೇನೆ, ಭಗವಂತನಲ್ಲಿ ಭಕ್ತಿ ಶ್ರದ್ಧೆಗಳನ್ನು ಇಟ್ಟುಕೊಂಡು ನಾನು ಇದನ್ನು ಮಾಡಿದ್ದೇನೆ. ಈ ಆದರತಃ ಅನ್ನೋ ಶಬ್ದವನ್ನು ಎಲ್ಲ ಕಡೆಯೂ ಕೂಡ ನಾವು ಬಳಸ್ಕೊಳ್ಬೇಕಂತ. ಹಾಗೆ ಮುನಿಹಿ ಅಂದರೆ ಏನರ್ಥ? ಮನನಶೀಲ ಅಂತ ಮತ್ತೊಂದು ಅರ್ಥ ಮಾಡಬಹುದು. ಯಾರು ನಿರಂತರವಾಗಿ ಮನನಶೀಲರಾಗಿರ್ತಾರೆಯೋ ಅಂಥವರನ್ನ ಮುನಿಗಳು ಅಂತ ಕರೀತಾರೆ. ಅಂಥ ಮುನಿಗಳು ಯಾರು? ಶ್ರೀಮದ್ ಆಚಾರ್ಯರೇ. ಯಾಕೆಂದರೆ ಅವರ ಮನಸ್ಸು ಭಗವಂತನನ್ನು ಬಿಟ್ಟರೆ ಮತ್ತಾವಾಗಲೂ ಬೇರೆದನ್ನು ಆಲೋಚನೆ ಮಾಡೋದೇ ಇಲ್ಲ. ನಿರಂತರ ಮನನಶೀಲರು ಶ್ರೀಮದ್ ಆಚಾರ್ಯರು. ಆದ್ದರಿಂದ ಮುನಿಹಿ ಅಂತ ಕರೆದದ್ದು ಅತ್ಯಂತ ಉತ್ತಮವಾಗಿರತಕ್ಕಂಥ ಒಂದು ಮಾತು. ದೇವವರಸ್ಯ ಅಂದರೆ ಅನಂತ ಉತ್ತಮ ಅರ್ಥ, ಅನೇಕ ಅರ್ಥಗಳನ್ನು ತಿಳಿದಿದ್ದೇವೆ. ದೇವೋತ್ತಮನಾದ ಹರೇಹೇ ಇತಿ ಅನೇನ ಪ್ರಕಾರೇಣ ಉತ್ತಮ ವೇದಾರ್ಥ ಗರ್ಭಿತತ್ವೇನ ಉತ್ಕೃಷ್ಟಂ. ಆಯ್ತಾ, ಭಗವಂತನ ಸ್ತೋತ್ರವನ್ನು ನಾನು ಮಾಡಿದ್ದೇನೆ ಅಂತ ಹೇಳಿದ್ರಿಂದ, ಆದರಪೂರ್ವಕವಾಗಿ ನಾನು ಮಾಡಿದ್ದೇನೆ ಅಂತ ಹೇಳಿದ್ರಿಂದ ಉತ್ತಮ ವೇದಾರ್ಥ ಗರ್ಭಿತತ್ವೇನ ಉತ್ಕೃಷ್ಟಂ ಸ್ತವನ. ಭಗವಂತನ ಸ್ತೋತ್ರ, ಭಗವಂತನ ಸ್ತೋತ್ರ ಯಾಕೆ ಅದು ಉತ್ಕೃಷ್ಟ? ಯಾಕೆಂದರೆ ಭಗವಂತನ ಸ್ತೋತ್ರ ಎಲ್ಲಾ ವೇದಗಳ ಅರ್ಥವನ್ನ ಅರ್ಥದಿಂದ ಕೂಡಿರುತ್ತೆ. ಭಗವಂತನ ಒಂದು ನಾಮದಲ್ಲಿ ಒಟ್ಟೊಟ್ಟು ಅರ್ಥ ಇದೆ ಅಂತ. ಹಾಗಾಗಿ ಸ್ತವನಂ ಸ್ತೋತ್ರಂ ಕೃತವಾನ್ ಮಾಡಿದ್ದೇನೆ. ತತ್ ತಸ್ಮಾತ್ ಕಾರಣ ಇದಂ ಸ್ತೋತ್ರಂ ಆದರತಃ ಭಕ್ತಿ ಪುರಸ್ಕರವಾಗಿ. ಅಂದರೆ ಭಕ್ತಿಯಿಂದ ಅಂತ ಅರ್ಥ. ಭಕ್ತಿಯಿಂದ ಪಠತಃ ಪುಂಸಃ ಧ್ರುವಂ, ಧ್ರುವ ಶಬ್ದಕ್ಕೆ ನಿತ್ಯ ಅಂತ ಒಂದು ಅರ್ಥ ಇದೆ, ನಿಶ್ಚಯ ಅಂತ ಒಂದು ಅರ್ಥ ಇದೆ. ಆಯ್ತಾ, ನಿತ್ಯಂ ಅಂದರೆ ಸನಾತನಂ, ಏನ ಒಂದು ವಾಕ್ಯವೇ ಹೇಗೆ ಧ್ರುವಂ ನಿತ್ಯಂ ಅಂತ ಒಂದು ಅಭಿಧಾನ. ಆ ಅಭಿಧಾನದ ಮೂಲಕ ಉಚ್ಚಂಚ ತತ್ ಸುಖಂಚ ಉಚ್ಚೋಚ್ಚ ಸುಖಂ. ಯಾವುದದು ಉಚ್ಚ ಸುಖಂ ಅಂತಷ್ಟೇ ಹೇಳಿದ್ರು. ಆ ಮೋಕ್ಷ ಸುಖ ಇದೆಯಲ್ಲ ಅದು ಉತ್ಕೃಷ್ಟವೂ ಉತ್ಕೃಷ್ಟವಾದ ಸುಖ ಮೋಕ್ಷ ಸುಖ. ಮೋಕ್ಷ ಸ್ವರೂಪ ಆನಂದ ಆವಿರ್ಭಾವ ಲಕ್ಷಣ ಉತ್ಕೃಷ್ಟಂ ಉತ್ಕೃಷ್ಟ ಸುಖಂ ಭವತಿ. ಅದರಿಂದ ಏನ್ ಮಾಡಬೇಕು? ತಸ್ಮಾದ್ ಎತತ್ ಪಠನೀಯಂ ಭಕ್ತೈಹಿ ಇತಿ ಭಾವ. ಈ ಅಧ್ಯಾಯದ ಸಾರ ಏನು? ಹಾಗಾದರೆ ಭಕ್ತರು ಇಂಥ ಒಂದು ಫಲ ಭಕ್ತರಿಗೆ ಸಿಗತ್ತೆ. ಯಾರು ಆದರದಿಂದ ಓದ್ತಾರೆಯೋ ಅಂಥವರಿಗೆ ಇದು ಉತ್ತಮವಾದ ಇದನ್ನು ತಂದುಕೊಡುತ್ತೆ. ಆದರತಃ ಕೃತವಾನ್, ಆದರತಃ ಪಠತಃ, ಆದರತಃ ಭಕ್ತ್ಯ. ಪ್ರತ್ಯೇಕ ಪ್ರತ್ಯೇಕವಾಗಿ ಇದನ್ನು ಅನ್ವಯ ಇಟ್ಟುಕೊಳ್ಳಿಕ್ಕೆ ಬರುತ್ತೆ. ಆದ್ದರಿಂದ ಯಾರು ಭಕ್ತಿ ಪುರಸ್ಸರವಾಗಿ ಇದನ್ನು ಅಧ್ಯಯನ ಮಾಡುತ್ತಾರೋ ಅಂಥವರಿಗೆ ಉನ್ನತವಾದ ಸುಖ ಅದು ಸಿಗೋದರಲ್ಲಿ ಯಾವ ಸಂಶಯವೂ ಇಲ್ಲ. ಆದ್ದರಿಂದ ಅಲ್ಲ, ಉಚ್ಚ ಅಂತ ಪ್ರತ್ಯೇಕ ಅರ್ಥ ಇಟ್ಟುಕೊಂಡ್ರೆ, ಪ್ರತ್ಯೇಕ ಶಬ್ದವನ್ನು ಇಟ್ಟುಕೊಂಡ್ರೆ ಹೇ ಉತ್ತಮ ಜೀವ ಸುಖಂ ಧ್ರುವಂ ಭವತಿ. ಈಗ ಅನ್ವಯ ಮಾಡಿ. ಹಾ, ಉಚ್ಚ ಅನ್ನೋದು ಪ್ರತ್ಯೇಕ, ಧ್ರುವಂ ಉಚ್ಚ ಸುಖಂ. ಉಚ್ಚ ಅಂದರೆ ಹೇ ಉತ್ತಮ ಜೀವ, ಆದರತಃ ಪಠತಃ ಸುಖಂ ಧ್ರುವಂ ಭವತಿ. ನಿರಂತರವಾಗಿ ಮೋಕ್ಷ ಸುಖ ಎಂಬುದು ನಿಶ್ಚಯವಾಗಿ ಆಗುತ್ತೆ ಅಂತ ಅರ್ಥ. ಅಥವಾ ಸಮಸ್ತ ಪದ ಮಾಡಿದರೆ ಉಚ್ಚಂಚ ತತ್ ಸುಖಂಚ ಕರ್ಮಧಾರೆ ಮಾಡಿ. ಉಚ್ಚಂಚ ತತ್ ಸುಖಂಚ ಉಚ್ಚ ಸುಖಂ ಅಂದ್ರೆ ಏನು? ಆ ಸುಖ ಮೋಕ್ಷ ಸುಖ ಇದೆಯಲ್ಲ ಅದು ಉತ್ಕೃಷ್ಟವಾದ ಸುಖ. ಸಮಸ್ತ ಪದ ಮಾಡಿದರೆ ಶ್ರೇಷ್ಠವಾದ ಸುಖ ಅಂತ ಅರ್ಥ. ವ್ಯಸ್ತ ಪದ ಮಾಡಿದರೆ ಉಚ್ಚ ಶಬ್ದಕ್ಕೆ ಉತ್ತಮ ಜೀವ ಅಂತ ಅರ್ಥ. ಎಲೆ ಉತ್ತಮ ಜೀವನೇ ಆಗದೆ ಆದರದಿಂದ ಇದನ್ನು ಪಠಿಸುವವನಿಗೆ ಉನ್ನತವಾದ ಸುಖ ಸಿಗುತ್ತೆ, ನಿಶ್ಚಯವಾಗಿಯೂ ಸುಖ ಸಿಗುತ್ತೆ ಅಂತ. ಸರಿ ಹೋಯ್ತಾ? ಆದ್ದರಿಂದ ನೋಡ್ರಿ, ಮೋಕ್ಷ ಸುಖ ಉನ್ನತವಾದ ಸುಖ ಅಂದರೆ ಆ ಮೋಕ್ಷದಲ್ಲಿ ಸ್ವರೂಪ ಸ್ವರೂಪ ಆನಂದ ಆವಿರ್ಭಾವ ಲಕ್ಷಣವಾಗಿರತಕ್ಕಂಥ ಉತ್ಕೃಷ್ಟ ಸುಖ ಸಿಗುತ್ತೆ ಅಂತ. ಯಾಕೆಂದರೆ ನೋಡ್ರಿ, ದ್ವೈತಿಗಳ ನಮ್ಮ ಸಿದ್ಧಾಂತದ ಪ್ರಕಾರ, ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಪ್ರಕಾರ ಮೋಕ್ಷ ಸ್ವರೂಪ ಅಂದರೆ ಏನು? ಇತರ ಸಿದ್ಧಾಂತಕಾರರು ಬೇರೆ ಬೇರೆಯವರು ಮೋಕ್ಷ ಸ್ವರೂಪವನ್ನು ಬೇರೆ ಬೇರೆ ರೀತಿಯಾಗಿ ಹೇಳುತ್ತಾರೆ ಅಲ್ವಾ. ಕೆಲವರು ಏಕವಿಂಶತಿ ದುಃಖಧ್ವಂಸಃ ಏವ ಮೋಕ್ಷ ಅಂತ ಹೇಳ್ತಾರೆ.
ಇಪ್ಪತ್ತೊಂದು ವಿಧವಾದ ದುಃಖ, ಆ ದುಃಖಗಳು ಧ್ವಂಸ ಆಯಿತೋ ಮೋಕ್ಷ. ಇನ್ನು ಕೆಲವರು ಹೇಳ್ತಾರೆ ಅಜ್ಞಾನ ನಿವೃತ್ತಿ ಆಯಿತು ಅಂದರೆ ಮೋಕ್ಷ. ಇನ್ನು ಅನೇಕ ಸಿದ್ಧಾಂತರು ಬೇರೆ ಬೇರೆ ರೀತಿಯಾಗಿ ಹೇಳ್ತಾರೆ. ಇದೆಲ್ಲ ಮೋಕ್ಷ ಅಲ್ಲ, ಯಾವುದು ಹಾಗಾದರೆ ಮೋಕ್ಷ? ಅದಕ್ಕೆ ನಮ್ಮ ಸಿದ್ಧಾಂತದ ಬರ ಮುಕ್ತಿ ಹಿ ನೈಜ ಸುಖಾನುಭೂತಿ, ಮುಕ್ತಿರ್ ನೈಜ ಸುಖಾನುಭೂತಿ ಅಮಲ ಮುಕ್ತಿಶ್ಚ ತತ್ ಸಾಧನ. ಅಂಥ ಮೋಕ್ಷ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಜೀವನು ತನ್ನ ಸ್ವರೂಪಕ್ಕೆ ಅಂಟಿದ ಸ್ವರೂಪಭೂತವಾದ ಸುಖವಾದ ಅನುಭವವನ್ನು ಅಲ್ಲಿ ಅವ ಪಡ್ಕೊಳ್ತಾನೆ, ಅದನ್ನೇ ಮೋಕ್ಷ ಅಂತ ಕರೀರಿ. ಮುಕ್ತಿ ನೈಜ ಸುಖಾನುಭೂತಿ ಅಲ್ವಾ? ಇಂಥ ಮೋಕ್ಷವನ್ನು ಪಡಿಬೇಕು ಅಂತಾದರೆ ಏನು ಮಾಡಬೇಕು? ಭಕ್ತಿಶ್ಚ ಅಮಲಾ ಭಕ್ತಿಶ್ಚ ತತ್ಸಾಧನಂ. ಸುಮ್ಮ ಸುಮ್ಮನೆ ಮೋಕ್ಷ ಸಿಗೋದಿಲ್ಲ ನಮಗೆ, ಭಕ್ತಿ ಮಾಡಬೇಕು. ಭಕ್ತಿ ಮಾಡದೇ ಇರಬೇಕಾದ್ರೆ ಭಕ್ತಿ ಆಗೋದಿಲ್ಲ. ಪುರಾಣಕ್ಕೂ ಕೂಡ ಭಕ್ತಿ ಮಾಡುತ್ತೆ, ಆದರೆ ಭಕ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಭಕ್ತಿ ಅಂದರೆ ಏನು? ಸಾಧಾರಣವಾದು ಅದೇ ಸುಮ್ಮನೆ ಮಾಮೂಲು ಕಾಟಾಚಾರ ಭಕ್ತಿ ಮಾಡೋದು. ಅಮಲಾ ಭಕ್ತಿಶ್ಚ ತತ್ಸಾಧನಂ ಸೇರಿಸುವಾಗ ಬರೀ ಭಕ್ತಿ ಪದ ಶಬ್ದ ಸೇರಿಸಲಿಲ್ಲ, ನಿರ್ವ್ಯಾಜವಾದ ಭಕ್ತಿ ಬೇಕು. ಯಾವುದೇ ಭಕ್ತಿಯಲ್ಲಿ ಮಲ ಕೊಳೆ ಇರಬಾರದು. ಯಾವುದು ಭಕ್ತಿಯಲ್ಲಿ ಸೇರಿಕೊಳ್ಳುವ ಮಲ ಅಂದರೆ ಸ್ವಾರ್ಥ. ಆ ಸ್ವಾರ್ಥ ಎಂಬ ಕೊಳೆಯನ್ನು ತೆಗೆದುಹಾಕಬೇಕು, ಆಗ ಅದು ನಿರ್ವ್ಯಾಜವಾದ ಅಮಲವಾದ ಭಕ್ತಿ ಆಗುತ್ತೆ. ಅಂಥ ಭಕ್ತಿಗೆ ಭಕ್ತೈವ ತುಷ್ಟಿಮಭ್ಯೇತಿ ವಿಷ್ಣುರ್ ನಾಣ್ಯೇನ ಕೇನಚಿತ್. ಅಂಥ ನಿರ್ವ್ಯಾಜವಾದ ಅಮಲವಾದ ಭಕ್ತಿಗೆ ಮಾತ್ರ ಭಗವಂತ ಸಂತುಷ್ಟನಾಗ್ತೇನೆ ವಿನಃ ಕಾಟಾಚಾರದ ಭಕ್ತಿಗೆ ಏನೋ ಸ್ವಾರ್ಥಕ್ಕೋಸ್ಕರ ಭಕ್ತಿ ಮಾಡುತ್ತೆ. ತುಂಬ ಜೀವನದಲ್ಲಿ ತುಂಬ ಕಷ್ಟ ಬಂತು, ಶರಣಾಗತರಾದೆವು, ಏನು ವ್ರತ ನಿಯಮ ಉಪವಾಸಗಳು ಅನುಷ್ಠಾನಗಳು ಸ್ತೋತ್ರ ಪಾರಾಯಣ ಹಾಡು ಆಸೆ ಎಲ್ಲ ಬಂದೋಯ್ತು. ನಮ್ಮ ಭಕ್ತಿ ಮೆಚ್ಚಿ ಒಂದೇ ದಿನ 48 ದಿವಸಗಳು ಫಲ ಕೊಟ್ಟುಬಿಟ್ಟು ಆಮೇಲೆ ಏನಾಯಿತು? ಭಗವಂತನನ್ನು ಮರೆತೇ ಬಿಟ್ಟೆವು. ಇನ್ನು ಕೆಲವರು ಭಕ್ತರಿರ್ತಾರೆ ಸಂಪೂರ್ಣ ಮರೆಯೋದಿಲ್ಲ, ಅರ್ಧ ಮರಿತಾರೆ. ಸಂಪೂರ್ಣ ಮರೆಯವರು ತಾಮಸ ಭಕ್ತರು, ಅರ್ಧ ಮರೆಯುವವರು ರಾಜಸ ಭಕ್ತರು, ಮರೆಯದೇ ಇರುವವರು ಉತ್ತಮ ಭಕ್ತರು. ಕಷ್ಟ ಬಂದಾಗ ಸಂಕಟ ಬಂದಾಗ ವೆಂಕಟರಮಣ ಅಂತಲೇ ಅನ್ನಬೇಕು, ಇಲ್ಲೋ ಅವರಿವರು ಕಾಲು ಹಿಡಿದ್ರೆ ಉಪಯೋಗ ಇಲ್ಲ. ಸುಮ್ಮನೆ ಕೈ ತೋರಿಸ ಸವಲಕ್ಷಣ ಅಂತ ಕರೆಸಿಕೊಳ್ಬೇಕಾಗುತ್ತೆ. ಹಿಡಿಯುತ್ತೀರೋ ಭಗವಂತನ ಕಾಲು ಹಿಡಿಯಿರಿ, ವಾಯುದೇವರ ಕಾಲು ಹಿಡಿಯಿರಿ. ನಿಮ್ಗೆ ಯೋಗ್ಯತೆ ಇದ್ದರೆ ಕೊಡ್ತಾರೆ, ಇಲ್ಲದೆ ಹೋದರೆ ಕೊಡೋದಿಲ್ಲ, ಅವಮಾನ ಅಂತ ಮಾಡೋದಿಲ್ಲ ಅಲ್ವಾ? ಹಾಗೆ ಆ ಉಪಕಾರವನ್ನು ಪಡೆದುಕೊಂಡ ನಂತರ ಮಾಡಿದವರನ್ನು ಮರೆಯದೇ ಇರೋದಿದೆಯಲ್ಲ, ಅದು ಉತ್ತಮರ ಲಕ್ಷಣ, ಅವರನ್ನು ಕೃತಜ್ಞರು ಅಂತ ಕರೀತಾರೆ. ಹಾಗಾಗಿ ಎಷ್ಟು ವಾಯುದೇವ ಹರಿಗುರುಗಳು ನಮಗೆ ಉಪಕಾರವನ್ನು ಮಾಡಿದ್ದಾರೆ, ಅವರ ಉಪಕಾರವನ್ನು ಕ್ಷಣ ಕ್ಷಣದಲ್ಲಿಯೂ ನಾವು ಸ್ಮರಿಸ್ತಾ ಇರಬೇಕು. ಗೊತ್ತಾಯ್ತಾ? ಹಾಗೆಯೇ ಈ ಒಂದು ಇಷ್ಟಂಶಗಳನ್ನು ಪಡ್ಕೊಂಡಿದೆ. ಅದರಿಂದ ಧ್ರುವಂ ಉಚ್ಚ ಸುಖಂ ಭವತಿ, ಉನ್ನತವಾದ ಸುಖ ಅದು ನಮಗೆ ಸಿಗುತ್ತೆ. ಆದ್ದರಿಂದ ತಸ್ಮಾದ ಏತತ್ ಪಠನೀಯಂ ಭಕ್ತೈ ಇತಿ ಭಾವ. ಭಕ್ತಿ ಇಲ್ಲದವರು ಪುಸ್ತಕ ಮುಟ್ಲೇಬೇಡ್ರಿ. ಆಮೇಲೆ ಭಾವಕಥನ ಇದೆಯೋ ಭಗವಂತನಲ್ಲಿ ಭಕ್ತಿ ಇದೆಯೋ ಪುಸ್ತಕ ತೆರೆಯಿರಿ, ಆ ಭಕ್ತಿ ದೃಢ ಹತ್ತಾ ಹೋಗುತ್ತೆ. ಹಾಗೆ ಮಾಡ್ತಾರೆ ಶ್ರೀಮದಾಚಾರ್ಯ ಭಗವಂತನ ನಾನಾ ರೀತಿಯಾದ ನಿಯಮ ಗುಣಗಳನ್ನು ತಿಳಿಸಿ ಅವರ ಸ್ವರೂಪವನ್ನು ತಿಳಿಸಿ ಇದನ್ನು ತಿಳಿಸ್ತಾರೆ. ಅದು ಉದ್ದೇಶಕ್ಕೋಸ್ಕರ ಅಲ್ವಾ? ಯಾಕೆ ಭಗವಂತನೇ ನಮಸ್ಕಾರ ಮಾಡ್ರಿ, ಭಗವಂತನ ಸ್ತೋತ್ರ ಮಾಡ್ರಿ, ಭಗವಂತನ ಪೂಜೆಯನ್ನು ಮಾಡ್ರಿ. ಭಗವತ್ಪರವಾಗಿ ನಾವು ಏನೇ ಕೆಲಸ ಮಾಡಬೇಕಾದರೂ ಅವನ ಮಹಿಮೆ ಗೊತ್ತಿಲ್ಲದೆ ಇದ್ದರೆ, ಅವನ ಸ್ವರೂಪ ಗೊತ್ತಿಲ್ಲದೆ ಇದ್ದರೆ ನಮ್ಮ ಪ್ರವೃತ್ತಿ ಮಾಡಲಿಕ್ಕಾಗೋದಿಲ್ಲ. ಆ ಕೆಲಸವನ್ನೇ ಶ್ರೀಮದಾಚಾರ್ಯ ಮಾಡಿಸ್ತಾ ಇದ್ದಾರೆ ನಮ್ಮ ಕೈಯಲ್ಲಿ. ಇದು ಹೀಗಿದೆ, ಭಗವಂತನ ಸ್ವರೂಪ ಹೀಗಿದೆ. ನೀವು ನೋಡಿದ್ದೀರೋ ಸ್ವಾಮಿ, ನೋಡಿದ್ದೀರೋ ಅಂತ ಪ್ರಶ್ನೆ ಮಾಡಬೇಡ್ರಿ, ಈಗಲೂ ನೋಡ್ತಲೇ ಇದ್ದೇನೆ ಅಂತ ಹೇಳ್ತಾರೆ. ಮೂಲ ರೂಪದಲ್ಲಿ ವಾಯುದೇವರು ಉದ್ಯದ್ರವಿ ಪ್ರಕರ ಸನ್ನಿವ ಮಚ್ಚುತಾಂಕೇ ಸ್ವಾಸೀನ. ಮೂಲ ರೂಪದಲ್ಲಿ ಸದಾ ಭಗವಂತನ ಬಲ ತೊಡೆಯ ಮೇಲೆ, ಎಡತೊಡೆಯನ್ನು ಲಕ್ಷ್ಮಿಗೆ ಬಿಟ್ಟುಕೊಟ್ಟ, ಬಲತೊಡೆಯನ್ನು ಭಗವಂತ ವಾಯುದೇವರಿಗೆ ಬಿಟ್ಟುಕೊಟ್ಟ. ಯಾವಾಗಲೂ ಅವರಿಬ್ಬರು ಇರಲೇಬೇಕು, ಎಡತೊಡೆಯಲ್ಲಿ ಲಕ್ಷ್ಮೀದೇವಿ, ಬಲತೊಡೆಯಲ್ಲಿ ವಾಯುದೇವರು. ಹಾಗೆ ವಾಯುದೇವರನ್ನು ಭಗವಂತ ತನ್ನ ತೊಡೆಯ ಮೇಲೆ ಹತ್ತು ಕೂಡಿಸ್ಕೊಂಡಿದ್ದಾನೆ ಅಂದರೆ, ಇದು ಅಕ್ಕಪಕ್ಕದ ಮನೆಯ ಮಕ್ಕಳು ಬರ್ತಾರೆ ಸುಮ್ಮನೆ ಹಾಗೆ ಮುದ್ದಾಡಿ ಅಲ್ಲೇ ಕೆನ್ನೆ ಸೋರು ಕಳಿಸ್ಬಿಡುತ್ತೆ. ಆದರೆ ನಮ್ಮನೆ ಮಕ್ಕಳನ್ನು ಏನು ಎತ್ತುಕೊಳ್ಳುತ್ತೇವೆ, ಮುದ್ದಾಡುತ್ತೇವೆ? ಯಾಕೆ? ನಮ್ಮನೆ ಮಕ್ಕಳ ಮೇಲೆ ಅಷ್ಟು ಪ್ರೀತಿ. ಯಾವ ದೇವತೆಗಳಿಗೂ ಇಲ್ಲದ, ಯಾವ ಜೀವರಾಶಿಗಳು ಇಲ್ಲದ ಭಾಗ್ಯವನ್ನು ವಾಯುದೇವರಿಗೆ ಭಗವಂತ ಅವ ಕೊಟ್ಟಿದ್ದಾನೆ ಅಂದರೆ, ಜೀವೋತ್ತಮರ ಯೋಗ್ಯತೆ ಏನು, ವಾಯುದೇವರ ಯೋಗ್ಯತೆ ಏನು? ಅದಕ್ಕೆ ಹೇಳ್ತಾರೆ ಇಷ್ಟು ಘಂಟಾಘೋಷವಾಗಿ ಶ್ರೀಮದಾಚಾರ್ಯ, ಹೀಗಿದ್ದಾನೆ ಸ್ವಾಮಿ ನಾನು ಕಣ್ಣಾರೆ ಕಾಣುತ್ತೇನೆ. ಅದಕ್ಕೆ ಭಗವಂತ ವಾಯುದೇವರು ಕಾಣೋ ಕ್ಷಣ ಕ್ಷಣದಲ್ಲಿಯೂ ಹೊಸದಾಗಿ ಕಾಣ್ತಾ ಇರ್ತಾರೆ. ಇಲ್ಲ ಒಬ್ಬ ವ್ಯಕ್ತಿಯನ್ನು ಎಷ್ಟು ದಿವಸ ಅಂತ ನೋಡ್ಲಿಕ್ಕೆ ಸಾಧ್ಯ?
ಮದುವೆಯಾದಾಗ ಪರಸ್ಪರ ಗಂಡ ಹೆಂಡತಿಯಲ್ಲಿ ಒಳ್ಳೆ ಉತ್ಸಾಹ ಇರುತ್ತೆ, ಯಾಕೆ ಹೊಸ ಮುಖಗಳು. ಆದರೆ ಕ್ರಮೇಣ ವರ್ಷ ವರ್ಷ ಆದಂತೆ ಅವರ ಮುಖ ಇನ್ನೊಂದು ಕಡೆ, ಇವರ ಮುಖ ಮತ್ತೊಂದು ಕಡೆ. ಆದರೆ ವಾಯುದೇವರಿಗೆ ಒಂದು ಕ್ಷಣವೂ ಬೇಸರ ಬರಲಿಲ್ಲ. ಯಾಕೆಂದ್ರೆ ಭಗವಂತ ಒಂದು ಕ್ಷಣದಲ್ಲಿ ತೋರಿದ ಹಾಗೆ ಮತ್ತೊಂದು ಕ್ಷಣದಲ್ಲಿ ತೋರೋದೇ ಇಲ್ಲ. ಮತ್ತೊಂದು ಕ್ಷಣದಲ್ಲಿ ಮತ್ತೊಂದು ಹೊಸ ರೂಪ ವಾಯುದೇವರಿಗೆ ತೋರಿಸ್ತಾ ಇರುತ್ತೆ. ಹಾಗೆ ಹೊಸ ಹೊಸದನ್ನು ಕಂಡಾಗ ಯಾರಿಗೆ ತಾನೇ ಸಂತೋಷ ಆಗುವುದಿಲ್ಲ? ಯಾವಾಗಲೂ ಭಗವಂತನೂ ನಗ್ತಾ ಇರ್ತಾನೆ, ಅದನ್ನು ನೋಡಿ ವಾಯುದೇವರು ನಗ್ತಾ ಇರ್ತಾರೆ, ಇವರಿಬ್ಬರನ್ನು ನೋಡಿ ಲಕ್ಷ್ಮೀದೇವಿ ನಗ್ತಾ ಇರ್ತಾಳೆ, ಎರಡು ತೊಡೆ ನಡ್ಕೋದು ಅವಳು ನಗ್ತಾ ಇರ್ತಾಳೆ. ಇದು ಅದು ವಾಯುದೇವರ ಮೂಲ ಸ್ವರೂಪದ ಚಿಂತನೆಯನ್ನು ಮಾಡಬೇಕಾದ್ರು. ಅದಕ್ಕೋಸ್ಕರ ಹೇಳ್ತಾರೆ ವ್ಯಾಖ್ಯಾನಕಾರರು, ಇಷ್ಟು ಆಧಾರಪೂರ್ವಕವಾಗಿ ಭಕ್ತಿ ಪುರಸ್ಸರವಾಗಿ ಮಾಡಿದ್ದಾರೆ ಪಶ್ಚಿಮದಾಚಾರ್ಯರು. ಅವರು ಮಾಡಿದ್ದನ್ನು ನೀವು ಅವರ ಮೇಲೂ ಭಗವಂತನ ಮೇಲೂ ಆಧಾರವನ್ನು ಇಟ್ಟು ಹೋದ್ರಿ. ಅದಕ್ಕೆ ತಿರುವೇಕರ ಪಂಡಿತಾಚಾರ್ಯ ಭಾಳ ಭಾಳ ಚೆನ್ನಾಗಿ ಕೇಳಿಕೊಂಡ್ರು. ಮಾತರಮೆ ಮಾತರಿಶ್ವನ್ ಪಿತರ ತುಲುಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿ ಸರ್ವಾಂತರಾತ್ಮನ್ ಅಜರ ಅಜರ ಇತಃ ಜನ್ಮ ಮೃತ್ಯಾಮಯಾನ ಗೋವಿಂದೇ ದೇಹಿ ಭಕ್ತಿ. ವಾಯುದೇವರಲ್ಲಿ ತಿರುವೇಕರ ಪಂಡಿತಾಚಾರ್ಯ ಕೇಳಿಕೊಂಡಿತ್ತು, ಗೋವಿಂದರಲ್ಲಿ ನನಗೆ ಭಕ್ತಿಯನ್ನು ಕೊಡ್ರಿ. ಬರೀ ಗೋವಿಂದನಲ್ಲಿ ಭಕ್ತಿ ಇದ್ರೆ ಭವತಿ ಚ ಭಗವನ್, ನೀವು ಗೋವಿಂದನಲ್ಲಿ ಭಕ್ತಿ ಮಾಡ್ರಿ, ನಮಗೆ ನಿಮ್ಮಲ್ಲೂ ಭಕ್ತಿ ಕೊಡ್ರಿ, ಭಗವಂತನಲ್ಲಿಯೂ ಭಕ್ತಿ ಕೊಡ್ರಿ. ಈಗ ನಾವು ಹೀಗೆ ಚಿಂತನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಏನು ಸ್ವಲ್ಪ ತಲುಪಿಸಬೇಕಾದ್ರೂ ಭಗವಂತನಿಗೆ ತಿರು ವಾಯುದೇವರ ಮೂಲಕವೇ ಹೋಗಬೇಕೇ ವಿನಃ ನೇರವಾಗಿ ಭಗವಂತ ಸ್ವೀಕಾರ ಮಾಡೋದಿಲ್ಲ. ಹಾಗಾಗಿ ಆ ಹರಿ ಗುರು ಇಬ್ಬರ ಅನುಗ್ರಹ ಇತ್ತು ಅಂತಾದರೆ ಬಹಳ ನಮಗೆ ಉದ್ಧಾರ ಆಗಲಿಕ್ಕೆ ಅವಕಾಶ ಇದೆ. ಆ ದೃಷ್ಟಿಯಲ್ಲಿ ತಸ್ಮಾದ್ ಏದತ್ ಪಠನೀಯಂ ಭಕ್ತೈಹಿ ಇತಿ ಭಾವ. ಅದರಿಂದ ಈ ಒಂದು ಶ್ಲೋಕವನ್ನು ಸುಮ್ಮನೆ ನಾನು ಮಾಡಿದ್ದೇನೆ ಎಂದು ಹೆಗ್ಗಳಿಕೆಯಿಂದ ಹೇಳಿಕೊಂಡಿದ್ದಲ್ಲ, ಎಷ್ಟು ಅರ್ಥ ಇದೆ ನೋಡ್ರಿ. ಸುಖತೀರ್ಥ ಎಂಬ ಹೆಸರಿನ ನಾನು ಮುನಿಯಾದ ನಾನು ಇದನ್ನು ಮಾಡಿದ್ದೇನೆ ಅಂತ ಹೇಳಿದರೆ ಅವರನ್ನು ಯಾಕೆ ಮುನಿಗಳು ಅಂತ ಕರಿಬೇಕು? ಅವರು ಸುಖತೀರ್ಥರಾದದ್ದು ಯಾಕೆ? ಎಷ್ಟು ಅರ್ಥ ಇದೆ? ಆಚಾರ್ಯ ಬಾಯಿಂದ ಬಂದ ಮಾತು ಒಂದೊಂದು ಮುತ್ತುಗಳಿದ್ದಾಗಿ ಅನರ್ಘ್ಯವಾದ ಮತ್ತು ರತ್ನಗಳು. ಇದಕ್ಕಿಂತ ದೊಡ್ಡ ವಸ್ತು ನಮ್ಮ ಜಗತ್ತಿನಲ್ಲಿ ಯಾವುದೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಇತಿ ದೇವವರಸ್ಯ ಹರೇಹೇ ಸ್ತವನಂ ಕೃತವಾನ್ ಮುನಿಹಿ ಉತ್ತಮಂ ಆದರತಃ. ಅವರೇ ಹೀಗೆ ಹೇಳ್ಕೊಳ್ತಾ ಇದ್ದಾರೆ, ಆದರತಃ ಕೃತವಾನ್. ಏನು ಹೇಳ್ಕೊಳ್ಬೇಕಾಗಿಲ್ಲ, ಅವ್ರು ಹೇಳ್ಕೊಂಡು ಮಾತ್ರ ಅವರೇ ಸಿದ್ಧ ಆಗೋದು. ಯಾವಾಗ ಭಗವಂತನ ಬಗ್ಗೆ ಅವರು ನಮ್ಮರೇ ಆಗಿರುತ್ತೆ, ಅಷ್ಟು ಭಕ್ತಿ ಶ್ರದ್ಧೆಗಳು ಭಗವಂತನ ಬಗ್ಗೆ ಇದ್ದೇ ಇದೆ. ಯಾಕೆ ಹೀಗೆ ಹೇಳಿದ್ರು? ನಮಗೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದ. ಆದ್ದರಿಂದ ನಾನು ಮಾಡಿದ್ದೇನೆ, ಆದ್ದರಿಂದ ನೀವು ಇದನ್ನು ಪಠನ ಮಾಡಿರಿ. ಸುಖತೀರ್ಥ ಪದಾಭಿಹಿತ ಪಠತಃ ತತ್ ಇದಂ ಭವತಿ ಧ್ರುವಂ ಉಚ್ಚ ಸುಖಂ. ಇದು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ದ್ವಾದಶ ಸ್ತೋತ್ರೆ ಚತುರ್ಥೋಧ್ಯಾಯ ಅಂತ. ಪಠನ್ ಪಠಂತೌ ಪಠತ ಪಠತ ಪಠನ್ ಪಠಂತೌ ಪಠಂತಃ ಪಠತಃ. ಅದು ಷಷ್ಠಿ ವಿಭಕ್ತಿ ಏಕವಚನ, ಷಷ್ಠಿ ವಿಭಕ್ತಿ ಏಕವಚನ ಅಲ್ವಾ. ಪಠನ್ ಪಠತ್ ಶಬ್ದ ಶತ್ರು ಶತ್ರು ಪ್ರತ್ಯಯಂತವಾದ ಶಬ್ದ ಅದು. ಪಠನ್ ಪಠಂತೌ ಪಠಂತಃ, ಹೇ ಪಠನ್ ಹೇ ಪಠಂತೌ ಹೇ ಪಠಂತಃ, ಪಠಂತಂ ಪಠಂತೌ ಪಠತಃ, ಪಠತ ಪಠದ್ಭ್ಯಾಂ ಪಠದ್ಭಿ, ಪಠತೆ ಪಠದ್ಭ್ಯಾಂ ಪಠದ್ಭ್ಯಃ, ಪಠತಃ ಪಠದ್ಭ್ಯಾಂ ಪಠದ್ಭ್ಯಃ, ಪಠತಃ ಪಠತೋ ಪಠತಾಂ, ಪಠತಿ ಪಠತೋ ಪಠತಿಸು ಅಂತ ನಡೆಸುವ ಕ್ರಮ. ಇದರಲ್ಲಿ ಕ್ರಿಯಾಪದ ಯಾವುದು ಭವತಿ ಅದು ಗೊತ್ತೇ ಇದೆ. ಭೂಸತ್ತಾಯ ಮಹಾದೇವಿನ ಲಟ್ಲಕಾರದ ರೂಪ ಅದು. ಧ್ರುವಂ ಅವ್ಯಯ, ಧ್ರುವಂ ಅನ್ನೋದು ಅವ್ಯಯ. ಸುಖತೀರ್ಥ ಸುಖತೀರ್ಥ ಪದಾಭಿಹಿತ ಅಂತ, ಪದೇನ ಅಭಿಹಿತ ಪದಾಭಿಹಿತ ಸುಖತೀರ್ಥ ಅಥವಾ ಸುಖತೀರ್ಥ ಅಂತ ಹ್ಯಾಕೆ ಹೆಸರು ಬಂದರು? ಸುಖಂ ಸುಖಕರಂ ತೀರ್ಥಂ ಯಸ್ಮಾತ್ ಸಹ ಸುಖತೀರ್ಥ. ಸುಖತೀರ್ಥ ಇತಿ ಪದಂ ಸುಖತೀರ್ಥ ಪದಂ, ಸುಖತೀರ್ಥ ಪದೇನ ಅಭಿಹಿತ ಸುಖತೀರ್ಥ ಪದಾಭಿಹಿತ. ಹೇಳಲ್ಪಟ್ಟದ್ದು ಅಂತ ಅರ್ಥ. ಪದ ಅಂದ್ರೆ ಹೆಸರು ಆಯ್ತಾ. ಸುಖ ಶಾಸ್ತ್ರ ಅಂತ ಹೌದೌದು. ಸುಖಕರಂ ತೀರ್ಥಂ, ತೀರ್ಥ ಶಬ್ದಕ್ಕೆ ಶಾಸ್ತ್ರ ಅಂತ ಅರ್ಥ. ಹಾ, ಸುಖಕರಂ ತೀರ್ಥಂ ಶಾಸ್ತ್ರಂ ಯಸ್ಮಾತ್ ಸಹ ಸುಖತೀರ್ಥ ಆಯ್ತಾ. ಸುಖತೀರ್ಥ ಇತಿ ಪದಂ ಸುಖತೀರ್ಥ ಪದಂ, ಸುಖತೀರ್ಥ ಪದೇನ ಅಭಿಹಿತ. ಸುಖತೀರ್ಥ ಎಂಬ ಹೆಸರಿನಿಂದ ಹೇಳಲ್ಪಟ್ಟ ಮುನಿಯಾದ ನಾನು ಇದನ್ನು ಮಾಡಿದ್ದೇನೆ ಅಂತ ಅರ್ಥ. ಎಲ್ಲ ಪದಕ್ಕೆ ಅರ್ಥ ಆಯ್ತಾ. ಇತಿ ಅನ್ನೋದು ಕೂಡ ಅವೇ. ಹರೇ ಇಕಾರ ಅಂತ ಪುಲ್ಲಿಂಗ ಶಬ್ದ ಆಯ್ತಾ. ಸ್ತವನ ನಪುಂಸಕಲಿಂಗ ಶಬ್ದ. ತತ್ ಇದಂ ಇದಂ ಸ್ತವನ ನೋಡ್ರಿ, ಅಲ್ಲೇ ನಿಮ್ಗೆ ಕ್ಲೋಸ್ ಇಟ್ಬಿಡ್ತಾರೆ. ಈ ಸ್ತವನ ಇದಂ ಶಬ್ದ ಹಾಕ್ಬಿಟ್ಟರು. ಇಲ್ಲಿಗೆ ನಾಲ್ಕನೇ ಅಧ್ಯಾಯ ಮುಕ್ತಾಯ ಆಗ್ತಾ ಇದೆ. ಐದನೇ ಅಧ್ಯಾಯವನ್ನು
ಮುಂದಿನ ತರಗತಿಯಲ್ಲಿ ಪ್ರಾರಂಭ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಮಣಿಮಂಜರಿ ಒಂದು ಶ್ಲೋಕ ಮಾಡಿಸ್ತು.